ಆತ್ಮೀಯ ವೀಕ್ಷಕರೇ, ತಾವು ನೋಡ್ತಿದ್ದೀರಾ ದೈಜಿವಲ್ 247 ನಿಮ್ಮ ನೆಚ್ಚಿನ ವಾಹಿನಿ. ಇದು ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ ಡಿಬೇಟ್ ಅವರ್. ಛಲಕ್ಕೊಂದು ಸ್ಫೂರ್ತಿ. ಸಾಧನೆಯನ್ನು ಮಾಡಿದವರು ಹಲವಾರು ಮಂದಿ ಇದ್ದಾರೆ, ಆದರೆ ತನ್ನಲ್ಲೇ ಒಂದು ವೈಕಲ್ಯತೆ ಇದ್ದುಕೊಂಡು ಸಾಧನೆಯನ್ನು ಮಾಡಿದವರು ಅಪರೂಪದಲ್ಲಿ ಅಪರೂಪ. ಉಡುಪಿ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ PUC ಫಲಿತಾಂಶದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಅದಕ್ಕೆ ಹಲವಾರು ಮಂದಿಯ ಕೊಡುಗೆ ಇದೆ. ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳು, ಅವರ ಹಿಂದೆ ನಿಂತಂತಹ ಉಪನ್ಯಾಸಕರು ಮತ್ತು ಸರ್ವ ಬೆಂಬಲವನ್ನು ಕೊಟ್ಟಂಥ ಪೋಷಕರು, ಇದರ ನಡುವೆ ಸಾಧನೆಗೆ ಮತ್ತೊಂದು ಗರಿ ಎಂಬಂತೆ ನಮ್ಮೊಂದಿಗಿದ್ದಾರೆ ರಕ್ಷಾ ನಾಯಕ್. ವೈಕಲ್ಯತೆ ತನ್ನಲ್ಲಿದ್ದರೂ ಕೂಡ ಅದನ್ನು ಹಿಮ್ಮೆಟ್ಟಿಸಿ ತಾನು ಏನಾದರೂ ಕೂಡ ಸಾಧನೆಯನ್ನು ಮಾಡಬಲ್ಲೆ ಎಂಬುದಾಗಿ ತೋರಿಸಿ 600ನಲ್ಲಿ 558 ಅಂಕಗಳನ್ನು ಪಡೆದು, ಅದು ಕೂಡ PCM ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಬಯಾಲಜಿ, ಅದರಲ್ಲಿ 93% ಪಡೆದವರು. ಮತ್ತು ಆ ಹುಡುಗಿಯನ್ನು, ಆ ಸ್ಫೂರ್ತಿಯ ಸೆಲೆಯನ್ನು ಬಹಳ ಚೆನ್ನಾಗಿ ಜ್ಯೋತಿಯಾಗಿ ಸ್ಫೂರ್ತಿಯಾಗಿ ನಿಂತುಕೊಂಡು ಬೆಳೆಸಿದವರು ಅವರ ತಂದೆ ಇದ್ದಾರೆ, ಶ್ರೀ ರಮೇಶ್ ನಾಯಕ್. ಇವತ್ತಿನ ಡಿಬೇಟ್ ಅವರ್ನಲ್ಲಿ ನಮ್ಮ ಅತಿಥಿಗಳಾಗಿ ಇಬ್ಬರಿಗೂ ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ತೇನೆ. ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತದೆ ರಕ್ಷಾ? ಖುಷಿ ಆಗ್ತದೆ, 93% ಬಂದಿದೆ. ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ರು, ಅದಕ್ಕೆ ಚೆನ್ನಾಗಿ ಓದಿ 93% ಬಂದಿದೆ, ಖುಷಿ ಆಯ್ತು. ಚೆನ್ನಾಗಿ ಓದಿ, ಚೆನ್ನಾಗಿ ಓದದಿದ್ರೆ ಬರ್ತಿರ್ಲಿಲ್ಲ ಇಷ್ಟು. ಸರಿ ರಮೇಶ್, ತಂದೆಗೆ ವಿಶೇಷವಾಗಿ ಮಗಳ ಮೇಲೆ ಹೆಚ್ಚಿನ ಒಲವಂತೆ, ಮಗಳಿಗೆ ತಂದೆಯ ಮೇಲೆ ಹೆಚ್ಚಿನ ಒಲವಂತೆ, ನಿಮ್ಮ ಕಣ್ಣಿನಾಗೆ ನಿಮ್ಮ ಹೃದಯದಾಗೆ ರಕ್ಷನನ್ನು ನೀವು ಜೋಪಾನವಾಗಿ ಬೆಳೆಸಿಕೊಂಡು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀರಿ. ಒಂದು ಆದರ್ಶ ತಂದೆಯಾಗಿದ್ದೀರಿ. ಹೇಗನ್ನಿಸ್ತದೆ ಮಗಳ ಸಾಧನೆಯನ್ನು ನೋಡಿ? ಮಗಳ ಸಾಧನೆ ನೋಡಿ ತುಂಬ ಖುಷಿ ಆಗ್ತಾಯಿದೆ. ಅವಳು ಹುಟ್ಟಿದಾಗ ನಾವು ತುಂಬ ತಿಗ್ಗಿಸಿದ್ದೇವೆ. ನಮಗೆ ಎಲ್ಲ ನಮ್ಮ ನಾವಂತಲ್ಲ ನಮ್ಮ ಇಡೀ ಫ್ಯಾಮಿಲಿ ತುಂಬ ದುಃಖದಿಲ್ವೆ ಆಗ. ಆದರೆ ಈಗ ಇವಳ ಸಾಧನೆ ನೋಡಿ ತುಂಬ ಖುಷಿ ಆಗ್ತಾ ಉಂಟು. ಸರಿ, ಅವಳು ಹುಟ್ಟಿದಾಗ ತಮಗೆ ದುಃಖ ಇತ್ತು ಅಂತ ಹೇಳಿದ್ರಿ. ಹುಟ್ಟಿನಿಂದಲೇ ವೈಕಲ್ಯತೆಯನ್ನು ಅಂದರೆ ಬಲಕೈ ಸ್ವಲ್ಪ ಮೇಲಕ್ಕೆ ಮಾಡ್ಬೋದು, ಬಲಕೈ ಇನ್ನು ಮೇಲೆ ಸ್ವಲ್ಪ, ಬಲ ಕೈ ಮತ್ತು ಬಲ ಕಾಲನ್ನು ಸ್ವಲ್ಪ ಸಾಧಾರಣವಾಗಿ ನಾರ್ಮಲ್ ಇರುವ ಮನುಷ್ಯರ ಥರ ಆಗಿ ಇರಲಿಲ್ಲ. ವೈದ್ಯರು ತುಂಬ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರೆ ಸರ್. ಈ ಸ್ಕ್ಯಾನಿಂಗ್ ಎಲ್ಲ ಮಾಡುವಾಗ ಏನಾದರೂ ರಿಪೋರ್ಟ್ ಹೇಳಿದುಂಟ? ಇಲ್ಲ. ಸ್ಕ್ಯಾನಿಂಗಲ್ಲಿ ಆ್ಯಕ್ಚುಲಿ ಯಾರಿಗೆ ಎಂಥದ್ದು ರಿಪೋರ್ಟ್ ಗೊತ್ತಾಗಲಿಲ್ಲ ಅವರಿಗೆ. ಲಾಸ್ಟ್ ಡಿಲಿವರ್ ಆದ ನಂತರನೇ ಮಗನ ನೋಡಿದ ತಕ್ಷಣ ಇದು ಗೊತ್ತಾದ, ಈಗ ಈಗ ಉಂಟು ಉಂಟಂತ. ಅಷ್ಟು ತನಕ ಯಾರಿಗೂ ಕೂಡ ಹಾಸ್ಪಿಟಲ್ ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ಅವ್ರು ಯಾವ ಕಾರಣದಿಂದ ಗೊತ್ತಾಗಲಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಸರಿ, ಮಕ್ಕಳು ದೇವರು ಕೊಟ್ಟಂಥ ಪ್ರಸಾದ, ನೀವು ಅದನ್ನು ಸ್ವೀಕರಿಸಿದ್ರಿ, ದುಃಖ ಆಯಿತು, ಆದರೂ ಕೂಡ ನೀವು ಎಲ್ಲ ಮಕ್ಕಳ ಹಾಗೆಯೇ ಅವರನ್ನು ನೋಡಿಕೊಂಡ್ರಿ, ಒಂದು ಚೆನ್ನ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಮುಂದೆ ಬರಿದ್ರಿ. ಈ ಹಠ ಯಾಕೆ ಬಂತು? ಈ ಹಠ ಅಂದರೆ ನನ್ನ ಮಗಳು ಎಲ್ಲರ ಹಾಗೆ ಆಗಬೇಕು, ಅವಳ ಕಾಲ ಮೇಲೆ ನಿಂತು ಎಲ್ಲರಿಗೆ ಮಾದರಿ ಆಗಬೇಕು, ಅದೊಂದು ಛಲ ಇತ್ತು. ಹಾಗೆ ನಾವು ಅವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ವಿ. ಆ ಸಪೋರ್ಟನ್ನು ನಮಗೆ ಇವತ್ತು ತೋರಿಸಿದ್ದಾಳೆ, ತುಂಬ ಹೆಮ್ಮೆ ಆಗ್ತಾ ಉಂಟು. ತುಂಬ ಹೆಮ್ಮೆ ಆಗ್ತದೆ. ಸರಿ ರಕ್ಷಾ ನಾಯಕ್, ಪ್ರಾಥಮಿಕ ತರಗತಿಗೆ ತಾವು ಹೋದರೆ ಫ್ಲ್ಯಾಶ್ಬ್ಯಾಕ್ ನೀವು ಹೋದರೆ ಒಂದು ಕರೆ ಇದೆ, ಕರೆಯನ್ನು ತೆಗೆದುಕೊಂಡು ಮತ್ತೆ ಮುಂದುವರಿಸುವ. ಹಲೋ 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 ನಮಸ್ತೆ ಬೆನ್ನಿ ಬಾಯ್, ಹೇಳಿ. ಖುಷಿ ಆಯಿತು ಹುಡುಗಿಯನ್ನು ನೋಡಿ. ಹೌದು, ಬಲ ಕೈ ಇಲ್ಲ, ಬಲ ಕೈ ಇಲ್ಲ, ಬಲ ಕಾಲಿಲ್ಲ, ಆದ್ರೂ ಕೂಡ PUC ಅಲ್ಲಿ 93%, ಅದು ಕೂಡ ವಿಜ್ಞಾನ ವಿಭಾಗದಲ್ಲಿ. ಅದೇ ನನ್ಗೆ ಸಹ ಖುಷಿ ಆಯ್ತು, ಅವರಿಗೆ ದೇವರು ಕೊಟ್ಟ ವರ, ಚೆನ್ನಾಗಿ ಕಲಿತು ದೊಡ್ಡ ಆಫೀಸರ್ ಆಗ್ಬೇಕಮ್ಮ ನಾನು ಬೇಡ್ಕೊಂಡೆ. ಅವ್ರು ಮಾತಾಡ್ತಾರೆ, ಕೇಳಿ ಮಾತನಾಡಿ. ಹಲೋ ಹಲೋ ಹಾ, ನನಗೆ ಭಾರಿ ಖುಷಿ ಆಯ್ತು. ಸರಿ, ಕೈಕಾಲು ಗಟ್ಟಿದ್ದ ಮಕ್ಕಳಿಗೆ ಕಲಿಯಲಿಕ್ಕೆ ಬೇಡ ನೋಡು, ನೀನು ಎಂತ ಸಾಧನೆ ಮಾಡಿದ್ದಿ ಅಲ್ಲ. ಹಾ, ಥ್ಯಾಂಕ್ ಯು ಮ್ಯಾಮ್. ಶಾಂತ ಚೆನ್ನಾಗಿ ಕಲಿಯಮ್ಮ, ದೊಡ್ಡ ಆಫೀಸರ್ ಆಗ್ಬೇಕು. ಹಾ ಹಾ, ನಾನ್ ಐದು ಊರಿಗೆ ಬರ್ಬೇಕು, ನಮ್ಮ ಹತ್ರ ಮಾತಾಡ್ಬೇಕು ನೀನು. ಹಾ ಸರಿ ಸರಿ, ಆಫೀಸರ್ ಆಗುತ್ತದೆ. IAS ಅನ್ನು ಎಂತದ್ದು, IAS, IPS, KES. ಅದೇ. ಸರಿ 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 ಸರಿ, ನಿಮ್ಮೆಲ್ಲ ಆಶೀರ್ವಾದ ಬೇಕು ಇಂಥ ಮಕ್ಕಳಿಗೆ. ಖಂಡಿತ ನನ್ನ
ಆಶೀರ್ವಾದ ಉಂಟು ನನಗೆ ಅದು ಒಂದು ನೋಡಿ ಖುಷಿ ಆಯ್ತು ಹೌದು 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 ಕಲಿಯಮ್ಮ ಆಯ್ತಾ ಹಾ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದ ಸರಿ ರಕ್ಷಾ ನೀವು ಫ್ಲ್ಯಾಶ್ ಬ್ಯಾಕ್ ಹೋದರೆ ಎಲ್ಲ ಮಕ್ಕಳು ಆಟೋಟದಲ್ಲಿದ್ದಾರೆ ಓಡ್ತಾರೆ ಬಾಡ್ತಾರೆ ಹೋಗ್ತಾರೆ ನನಗೆ ಯಾಕೆ ಈ ಪರಿಸ್ಥಿತಿ ಬಂದದ್ದು ಅಂತ ಹೇಳಿ ಮನಸ್ಸಿನೊಳಗೆ ಎನಿಸಿದುಂಟ ಇಲ್ಲ ನನ್ನ ಯಾರು ಹಾಗೆ ಟ್ರೀಟ್ ಮಾಡಿರಲಿಲ್ಲ ಗುಡ್ ಸೊ ನನಗೆ ಅವತ್ತು ಹಾಗೆ ಆಗಿರಲಿಲ್ಲ ನಾನು ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರ್ತಿದ್ದೆ ನನ್ನ ಫ್ರೆಂಡ್ಸ್ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು ಜ್ಯೋತಿ ಅಂತ ಫ್ರೆಂಡ್ ಇದ್ಲು ಅವಳು ತುಂಬ ಸಪೋರ್ಟ್ ಮಾಡ್ತಿದ್ಲು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ತನಕ ಅವಳು ನನ್ನ ಜೊತೆ ಇದ್ಲು ಒಂದೇ ಸ್ಕೂಲ್ ಹಾ ಸರಿ ಎಲ್ಲಿ ನಿಮ್ಮದು ಪ್ರಾಥಮಿಕ ವಿದ್ಯಾಭ್ಯಾಸ ನಡೆಯಿತು ಹೈ ಸ್ಕೂಲ್ ಪಿ ಯು ಸಿ ಪ್ರೈಮರಿ ಗೌರ್ಮೆಂಟ್ ಕಾಲೇಜ್ ಮುಂಡುಜೆಯಲ್ಲಿ ಆದದ್ದು ಮತ್ತೆ 8th ಇಂದ 12th ತನಕ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಿರೇಡ್ಕದಲ್ಲಿ ಆಯಿತು ಸರಿ ಅಲ್ಲಿಯ ನೀವು ಹೇಳಿದ್ರಿ ನಿಮ್ಮೊಂದಿಗೆ ಬಾಲ್ಯದಿಂದಲೂ ಕೂಡ ಜ್ಯೋತಿ ಎಂಬ ಸ್ನೇಹಿತೆ ಇದ್ಲು ಪಿ ಯು ಸಿವರೆಗೆ ಇದ್ಲು ಅವರೂ ಕೂಡ ಸೈನ್ಸ್ ಇದು ಕಲಿಯುವಿಕೆಯಲ್ಲಿ ಕಾಂಪಿಟೇಷನ್ ಇತ್ತು ಅವರೊಟ್ಟಿಗೆ ಇಲ್ಲ ಹಾಗೆಲ್ಲ ಏನಿಲ್ಲ ಹಾಗೇನಿಲ್ಲ ಅವರಿದ್ರು ಅಂತ ಹೇಳಿ ನಿಮಗೆ ಬಾಲ್ಯದಲ್ಲಿ ಆಗಲಿ ಹೈಸ್ಕೂಲ್ನಲ್ಲಿ ಆಗಲಿ ಪಿ ಯು ಸಿಯಲ್ಲಿ ಆಗಲಿ ಟೀಚರ್ಸ್ ಉಪನ್ಯಾಸಕರು ಯಾವ ರೀತಿಯ ಬೆಂಬಲವನ್ನು ಕೊಟ್ಟಿದ್ರು ಅವ್ರು ತುಂಬ ಸಪೋರ್ಟ್ ಮಾಡ್ತಿದ್ರು ಡೌಟ್ಸ್ ಎಲ್ಲ ಇದ್ರೆ ಬೇಗ ಕ್ಲಿಯರ್ ಮಾಡ್ತಿದ್ರು ಆಮೇಲೆ ಯಾವ ಟೀಚರ್ಸ್ ಡಿಫ್ರೆನ್ಸ್ ಮಾಡ್ತಿರ್ಲಿಲ್ಲ ಎಲ್ಲರ ತರನೇ ನೋಡ್ಕೊಳ್ತಿದ್ರು ನನ್ನನ್ನು ಎಲ್ಲ ಡೌಟ್ಸ್ ಇದ್ರೆ ಕ್ಲಾಸಲ್ಲೇ ಕ್ಲಿಯರ್ ಮಾಡ್ತಿದ್ರು ಎಲ್ಲ ಸಪೋರ್ಟ್ ಮಾಡ್ತಿದ್ರು ಈಗ ಕಾಲೇಜ್ ಅಂತ ಹೇಳುವಾಗ ಕಾರಿಡಾರ್ ಇರುತ್ತೆ ಸ್ಟೇರ್ ಕೇಸ್ ಇರುತ್ತೆ ಮೆಟ್ಟಲ್ಗಳು ಇರ್ತವೆ ಮೇಲಿಂದ ಕೆಳಗೆ ವಿದ್ಯಾರ್ಥಿಗಳು ಬರ್ತಾರೆ ಅಥವಾ ಕೆಳಗಿಂದ ಮೇಲೆ ವಿದ್ಯಾರ್ಥಿಗಳು ಹೋಗ್ತಾರೆ ಆವಾಗ ನೀವು ಬರ್ತೀರಿ ನೀವು ಹೋಗ್ತೀರಿ ಏನಾದರೂ ಉಪನ್ಯಾಸಕರು ವಿಶೇಷ ಕಾಳಜಿ ವಹಿಸಿಕೊಂಡು ಈ ಮೆಟ್ಟಲ್ಗಳು ಸೀಮಿತವಾಗಿದೆ ಹಾಗೆ ಏನೋ ಮಾಡಿದ್ರುಂಟ ಸ್ಪೆಷಲ್ ಪ್ರೊವಿಷನ್ ಇಲ್ಲ ನಾನು ಎಲ್ಲರ ಜೊತೆನೂ ಹೋಗ್ತಿದ್ದೆ ಎಲ್ಲ ಕಡೆ ಹೋಗ್ತಿದ್ದೆ ಕಾಲೇಜಲ್ಲಿ ಮೆಟ್ಲು ಹತ್ತಲಿಕ್ಕೆ ಎಲ್ಲ ನಾನೇ ಹೋಗ್ತಿದ್ದೆ ಸೊ ಆ ಥರ ಏನು ಇರಲಿಲ್ಲ ಎಲ್ಲ ಬಾಲ್ಯದಿಂದಲೇ ನಿಮಗೆ ಕಾಲು ಇಲ್ಲ ಅಂಥೇಳಿ ಗೊತ್ತಾಯಿತು ಆಮೇಲೆ ನಿಮ್ಮ ತಾಯಿಯಾಗಲಿ ತಂದೆ ಆಗಲಿ ನಿಮ್ಮ ಬೆನ್ನೆಲುಬಾಗಿ ನಿಂತರು ವೈದ್ಯರು ನಿಮ್ಮನ್ನು ಕಾಲನ್ನು ಜೋಡಿಸಿದರು ಹೇಗೆ ಅದನ್ನು ಪ್ರಯತ್ನ ಪಟ್ಟರೆ ನಡೀಲಿಕ್ಕೆ ಮೊದಲು ನಡೀತಿರ್ಲಿಲ್ಲ ನಾನು ನೆಕ್ಸ್ಟ್ ಹೈಸ್ಕೂಲಿಗೆ ಬರುವಾಗ ಪ್ರಾಕ್ಟೀಸ್ ಮಾಡಿದೆ ತುಂಬ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಅದರಿಂದಲೇ ಪ್ರಾಕ್ಟೀಸ್ ಆಗಿ ಅದರಿಂದಲೇ ನಡೆಯೋದೀಗ ಸರಿ 10th ಎಷ್ಟು ಪರ್ಸೆಂಟೇಜ್ ಬಂದಿತ್ತು ನಿಮಗೆ 93.12 ಬಂದಿತ್ತು 93.12 ಈಗ ಪಿ ಯು ಸಿಯಲ್ಲಿ ಕೂಡ 93 ಅದು 93 ಲಕ್ಕಿ ನಂಬರ್ ಗೊತ್ತಿಲ್ಲ ಅಪ್ಪನದ್ದು ಬೈಕ್ ಏನಾದರೂ ಉಂಟಾ ಹಾಂ ಬೈಕ್ ಉಂಟು ಅದರ ಹಿಂದೆ 93 ನಂಬರ್ ಉಂಟಾ ಇಲ್ಲ ಸರಿ ರಮೇಶ್ ನಾಯ್ಕರೇ ಮೇಲಾಗಿ ಒಂದು ಮಗು ಹುಟ್ಟಿದೆ ಒಂದು ಕಡೆಯಲ್ಲಿ ಸಂತೋಷ ಮತ್ತೊಂದು ಕಡೆಯಲ್ಲಿ ದುಃಖ ಮತ್ತೊಂದು ಕಡೆಯಲ್ಲಿ ಹೆಣ್ಣು ಮಗು ಮತ್ತೊಂದು ಕಡೆಯಲ್ಲಿ ನಾನು ಇವಳನ್ನು ಕಲಿಸಬೇಕು ಈ ನಿಟ್ಟಿನಲ್ಲಿ ತಾವು ಸಾಧನೆಯನ್ನು ಮಾಡ್ತಿರುವಾಗ ನಿಮ್ಮ ದೋಸ್ತಿಗಳಿರ್ಬೋದು ನಿಮ್ಮ ನೆರೆಮನೆಯವರು ಇರ್ಬೋದು ಹೆಣ್ಣು ಮಗು ಮಾರ ಯಾಕೆ ನಿಮ್ಮ ಟೆನ್ಷನ್ ಮಾಡಿತಿ ಯಾಕೆ ಕಲಿಸ್ತಿ ಈ ರೀತಿಯಲ್ಲಿ ಹೇಳಿದುಂಟ ಅವರು ಯಾರು ಅಂತ ಹೇಳೋದು ನಾನು ಅದನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ ನನ್ನ ಮಗಳೊಂದು ಅವಳ ಕಾಲ ಮೇಲೆ ನಿಲ್ಲಬೇಕು ಅವಳೊಂದು ಸಾಧನ ಮಾಡಬೇಕು ಅವಳ ಅಂತ ಅವಳಿಗೆ ಸಪೋರ್ಟ್ ಮಾಡಿದೆ ಅವಳು ಕೂಡ ಚಲವನ್ನು ತಗೊಂಡು ಹಾಗಾಗಿ ಅವಳ ಚಲಲ್ಲಿ ಅವಳು ಮಾರ್ಕ್ ತೆಗೆದು ನಮ್ ಕೂಡ ಹೆಸರು ತಂದು ಶಾಲೆಗೆ ಊರಿನವ್ರಿಗೆ ಎಲ್ರಿಗೂ ಕೂಡ ಹೆಸರು ತಂದ್ರು ಹೌದೌದು ಒಂದು 93% ಅಂತ ಹೇಳುವಾಗ ಮನೆಗೆ ಹೆಸರು ಊರಿನವರಿಗೆ ಹೆಸರು ರಾಜ್ಯಕ್ಕೆ ಹೆಸರು ಜಿಲ್ಲೆಗೆ ಹೆಸರು ಈ ಎಲ್ಲ ಹೆಸರು ಎಲ್ಲ ಇದೆ ಈ ನಡುವಿನಲ್ಲಿ ತಾವು ಎಲ್ಲಿ ಕೆಲಸ ಮಾಡ್ತಿದ್ದೀರಿ ನಿಮ್ಮ ಮಿಸ್ಸಸ್ ಎಲ್ಲಿ ಕೆಲಸ ಮಾಡ್ತಾರೆ ನಾನು ಜೀವನೋಪಾಯಕ್ಕೆ ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೇನೆ ನನ್ನ ಮಿಸ್ಸಸ್ ಅಂಗನವಾಡಿ ಕಾರ್ಯಕರ್ತೆ ಆಗಿದ್ದಾಳೆ ನಿಮ್ಗೆ ಎಷ್ಟು ಮಕ್ಕಳು ಇಬ್ಬರು ಮಕ್ಕಳು ಇವಳು ದೊಡ್ಡವಳು ಇನ್ನೊಬ್ಬ ಇವಳ ತಮ್ಮ ಇದ್ದಾನೆ ಸರಿ ಈ ನಡುವೆ ತಾವು ಕೂಡ ಒಂದು ನೀವು ಹೇಳಿದ್ರೆ ಜೀವನೋಪಾಯಕ್ಕೋಸ್ಕರ ನೀವು ಕೆಲಸ ಮಾಡ್ತೀರಿ ಕೆದಿಯೂರು ಹೋಟೆಲ್ನಲ್ಲಿ ನಿಮ್ಮ ಮೇಡಮ್ ಮಿಸ್ಸಸ್ ಆಗಿದ್ದಾರೆ ಅವರು ಅಂಗನವಾಡಿ ಕಾರ್ಯಕರ್ತೆಯಾಗಿದ್ದಾರೆ ಈ ನಡುವೆ ಇಂತಹ ಮಕ್ಕಳಿಗೆ ಸಾಮಾನ್ಯವಾಗಿ ಎಲ್ಲ ಸರಿ ಇರುವಂಥ ಮಕ್ಕಳಿಗೆ ಟೈಮ್ ಕೊಡಲಿಕ್ಕೆ ಪೋಷಕರಿಗೆ ಟೈಮ್ ಸಿಗುವುದಿಲ್ಲ ಇಂತಹ ಮಕ್ಕಳಿಗೆ ವಿಶೇಷ ಕಾಳಜಿ ಬೇಕಾಗುತ್ತೆ ಯಾವ ರೀತಿಯಲ್ಲಿ ಸಮಯ ಹೊಂದಿಸ್ಕೊಂಡ್ರಿ ನೀವು ನಾವಂದ್ರೆ ಟೈಮ್ ಸಿಕ್ಕಾಗ ಮನೆಗೆ ಬಂದು ಅಂದ್ರೆ ಅವಳ ಒಟ್ಟಿಗೆ ನಮಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಟೈಮ್ ಇಲ್ಲ ನಾವು ಅವಳಿಗೆ
ಸಪೋರ್ಟ್ ಕೊಡ್ತಿದ್ದೇವೆ. ಅವಳು ಅವಳ ಇದಂದೇ ಅಲ್ಲಿ ಟೈಮ್ ಕೊಡಬೇಕಾಗಿ ಇತ್ತ ಅಥವಾ ಅವಳಾಗಿ ಅವಳಾಗಿ ಅವಳ ಕೆಲಸಗಳನ್ನು ಅವಳಾಗಿ ಆನ್ಸರ್ ಬೇಕಿತ್ತು ನನಗೆ ಓದು ಬರ ನಾವು ಅಂತ ಅವಳಿಗೆ ಕಲಿಸಿಲ್ಲ. ಅವರ ಚಲನ ಅವಳೇ ಓದಿ ಅವಳೇ ತೆಗೆದು ಯಾರು ಟ್ಯೂಷನ್ ಇಲ್ಲ ಯಾರು ಸಪೋರ್ಟ್ ಇಲ್ಲ ಅವಳ ಅವಳ ಚಲದಲ್ಲಿ ಅವಳು ಓದಿ ಮಾಡ್ತಿದ್ದಾಳೆ. ಸರಿ ಸರಿ ಒಂದು ಕರೆ ಇದೆ. ಹಲೋ 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 ನಮಸ್ತೆ. ನಾನು ನಾನು ಮಂಗಳೂರಿನಿಂದ ಮಾತಾಡ್ತಿದ್ದೀನಿ ಸರ್. ವಿವೇಕ್ ಅಂತ. ವಿವೇಕ್ ಪುಂಜಿ. ವಿವೇಕ್ ಸರ್ ಸ್ವಲ್ಪ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಸರ್ ಹೇಳಿ. ನಾನು ಅವರಿಗೆ ವಿಶ್ ಮಾಡಲಿಕ್ಕೆ ಕಾಲ್ ಮಾಡಿದ್ದೆ ಸರ್. ಆ ವಿಶ್ ಮಾಡಿ. ಕೇಳ್ತಾ ಇದ್ದಾರೆ. ರಕ್ಷಾ ಇದ್ದಾರೆ, ಅವರ ತಂದೆ ರಮೇಶ್ ಇದ್ದಾರೆ. ಓಕೆ ಓಕೆ. ನಾನು ಅವರಿಗೆ ಒಂದು ಚುಟುಕು ಬರ್ತಿದ್ದೇನೆ. ಚುಟುಕಿನ ಮೂಲಕ ನಾನು ವಿಶ್ ಮಾಡ್ತೇನೆ. ಹೇಳಿ. ರಕ್ಷಾ ನಾಯಕ್ ಎಂಬ ಛಲಗಾರ್ತಿ ನಮ್ಮ ನಿಮ್ಮೆಲ್ಲರಿಗೂ ಇವರೇ ಸ್ಫೂರ್ತಿ. ನಮ್ಮ ನಿಮ್ಮೆಲ್ಲರಿಗೂ ಇವರೇ ಸ್ಫೂರ್ತಿ. ಹೆತ್ತವರಿಗೆ ತಂದರಿವರು ಕೀರ್ತಿ. ಹೆತ್ತವರಿಗೆ ತಂದರಿವರು ಕೀರ್ತಿ. ಹರಸಿ ಹಾರೈಸಲಿ ತ್ರಿಮೂರ್ತಿ. ಹರಸಿ ಹಾರೈಸಲಿ ತ್ರಿಮೂರ್ತಿ. ಇವರೇ ತುಳುನಾಡಿನ ಹೆಮ್ಮೆಯ ಸುಪುತ್ರಿ. ಇವರೇ ತುಳುನಾಡಿನ ಹೆಮ್ಮೆಯ ಸುಪುತ್ರಿ. ವಾ ವಾ, ಸೂಪರ್ ಆಗಿದೆ. ರಕ್ಷಾ ಮಾತಾಡ್ತಾರೆ ನಿಮ್ಮೊಟ್ಟಿಗೆ. ಹಲೋ 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 ನಮಸ್ತೆ. ನಮಸ್ತೆ. ಓಕೆ, ನಿಮ್ಮ ಇದು ಅಚೀವ್ಮೆಂಟ್ ನೋಡಿ ನಮಗೆ ಖುಷಿ ಆಯ್ತು. ಥ್ಯಾಂಕ್ ಯು. ಹೇಗೆ ಅದನ್ನು ಬರೆಯುವಾಗೆಲ್ಲ ಹೇಗೆ ಬರೆದ್ರಿ ಅಂತ ಸಪೋರ್ಟ್ ತಗೊಂಡಲ್ಲ ಹೇಗೆ ಬರೆದ್ರಿ? ನಾನು ಬರೆಯುವಾಗ ಪ್ರಾಕ್ಟೀಸ್ ಮಾಡಿದ್ದು ಲೆಫ್ಟ್ ಹ್ಯಾಂಡ್ ಅಲ್ಲೇ, ಸೊ ಲೆಫ್ಟ್ ಹ್ಯಾಂಡ್ ಅಲ್ಲೇ ಅಭ್ಯಾಸ ಉಂಟು. ಇನ್ನೇನು ಮಾಡ್ತಿದ್ದೆ ಮುಂದಕ್ಕೆ ಏನು ಕಲಿತಾ ಇದ್ದೆ? ಇಂಜಿನಿಯರಿಂಗ್ ಮಾಡಬೇಕು ಅಂತ ಉಂಟು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕವನ ಹೀಗೆ ಬರೀತೇ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಅವರೇ ಕೇಳಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ತಾವು ಬಯಾಲಜಿಯನ್ನು ತೆಗೆದುಕೊಂಡಿದ್ದೀರಿ, ಪಿ ಸಿ ಎಂ ಬಿ. ಸಾಧಾರಣವಾಗಿ ಎಂ ಬಿ ತಗೊಂಡ್ರೆ ಮೆಡಿಕಲ್ ಫೀಲ್ಡಿಗೆ ಹೋಗ್ತಾರೆ. ನಿಮ್ಗೆ ಯಾಕೆ ಇಂಜಿನಿಯರ್ನಲ್ಲಿ ಅದು ಕೂಡ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ಅಂತೇಳಿ ಮನಸ್ಸು? ಮೊದಲು ಬಯಾಲಜಿಯಲ್ಲಿ ಇಂಟ್ರೆಸ್ಟ್ ಇತ್ತು, ಆಮೇಲೆ ಕಂಪ್ಯೂಟರ್ ಸೈನ್ಸಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ನಾನು ಕಂಪ್ಯೂಟರ್ ಸೈನ್ಸ್ ಕಲೀಲಿಲ್ಲ. ಸೆಕೆಂಡ್ ಫಸ್ಟ್ ಪಿ ಯುಅಲ್ಲಿ ಬಯಾಲಜಿ ತಗೊಂಡಿದ್ದೆ, ಆಗ ಗೊತ್ತಿರಲಿಲ್ಲ. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸಲ್ಲಿ ಇಂಟ್ರೆಸ್ಟ್ ಬಂತು, ಸೊ ಇನ್ನೂ ಇಂಜಿನಿಯರಿಂಗ್ ಮಾಡುವಾಗ ಸಿ ಎಸ್ ಎಲ್ ಇಂಜಿನಿಯರಿಂಗ್ ಮಾಡಬೇಕು ಅಂತ. ಒಂದೇ ವರ್ಷ ಕಂಪ್ಯೂಟರ್ ಸೈನ್ಸ್ ಓದಿಕೊಂಡು ಕಂಪ್ಯೂಟರ್ ಸೈನ್ಸಲ್ಲಿ ಇಂಜಿನಿಯರ್ ಮಾಡಬೇಕೆಂಬ ಆಸೆ? ಫಸ್ಟ್ ಪಿ ಯುಅಲ್ಲಿ ಬಯಾಲಜಿ ತಗೊಂಡಿದ್ದೆ, ಎರಡು ವರ್ಷ ಸಹ ಬಯಾಲಜಿ ಮಾಡಿದೆ. ಕಂಪ್ಯೂಟರ್ ಸೈನ್ಸಲ್ಲಿ ಇಂಟ್ರೆಸ್ಟ್ ಇತ್ತು, ಸೊ ಇನ್ನು ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು. ಸರಿ ಸರಿ ಸರಿ. ಒಂದು ಕರೆ ಇದೆ. ಹಲೋ 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 ಸರ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಯಾರು, ಎಲ್ಲಿಂದ? ನನ್ನ ಹೆಸರು ಪವನ್ ಅಂತ ಹೇಳಿ, ಮಂಗಳೂರಿಂದ. ಹೇಳಿ ಪವನ್. ಸರ್, ನಾನು ರಕ್ಷಾ ಅವರಿಗೆ ಕಂಗ್ರಾಚುಲೇಷನ್ ಹೇಳಲಿಕ್ಕೆ ಬಯಸ್ತೇನೆ ಸರ್. ಅವರೇ ಇದ್ದಾರೆ, ಹೇಳಿಬಿಡಿ. ಹಲೋ ರಕ್ಷಾ, ವೆರಿ ಗುಡ್ ಈವ್ನಿಂಗ್ ಟು ಯು. ಥ್ಯಾಂಕ್ ಯು. ಗುಡ್ ಈವ್ನಿಂಗ್. ಐ ವಾಂಟೆಡ್ ಟು ಕಂಗ್ರಾಚುಲೇಟ್ ಯು ಬಿಕಾಸ್ ಇನ್ ದಿಸ್ ಏಜ್ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಹೂ ವೆನ್ ದೇ ಗೆಟ್ ಲೆಸ್ ಮಾರ್ಕ್ಸ್ ದೇ ಗೋ ಇನ್ ಟು ಡಿಪ್ರೆಷನ್ ಅಂಡ್ ಅದರ್ ಸಾರ್ಟ್ ಆಫ್ ಥಿಂಗ್ಸ್, ಕಮಿಟಿಂಗ್ ಸುಸೈಡ್. Having such difficulties, you have done a great job, Raksha. You are a true inspiration and a motivation factor to other students who are coming forth to write exams. Thank you. From my family side, a grand salute to you and to your parents, okay? Thank you. Do good and have a great, bright future ahead. And I'm wishing all success. And God blesses to you. Always take care. Be happy. We are very proud of you, Raksha. Thank you. Thank you. Yes, Pavan. Hello. Heli sir. ನೀವ್ ಒಂದ್ ಮಾತು ಹೇಳಿದ್ರಿ, ಉಳಿದವರು ಡಿಪ್ರೆಷನ್ಗೆ ಹೋಗ್ತಾರೆ ಅಥವಾ ಅವರ ಮೊರಾಲಿಟಿ ಡೌನ್ ಆಗುತ್ತೆ ಅಥವಾ ಸುಸೈಡ್ ಮಾಡ್ಕೊಳ್ಬಹುದು, ನೀವೊಂದು ಸ್ಫೂರ್ತಿ ಅಂತ ಹೇಳಿಕೊಟ್ರಿ. ಎಲ್ಲ ಸರಿ ಇದ್ದವರು, ಮೆಂಟಲಿ, ಫಿಸಿಕಲಿ, ಮಾರಲಿ, ಇಕನಾಮಿಕಲಿ ಎಲ್ಲ ಸರಿ ಇದ್ದವರು ಸಾಧನೆಯಲ್ಲಿ ಹಿಂದೆ ಬೀಳ್ತಾರೆ, ಇಂಥವರು ಸಾಧನೆಯಲ್ಲಿ ಮುಂದೆ ಹೋಗ್ತಾರೆ. ಇದನ್ನು ನೋಡುವಾಗ ನಿಮ್ಗೆ ಏನು ಅನಿಸ್ತದೆ? ನಾನು ಒಂದು ಹೇಳಲಿಕ್ಕೆ ಬಯಸ್ತೇನೆ. ಏನಂತ ಹೇಳಿದ್ರೆ, ಈಗ ನಮ್ಮ
ಮಾಡರ್ನ್ ಪೇರೆಂಟ್ಸ್ ಅವರ ಒಂದು ಮನಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಮೊದಲ ಕಾಲದಲ್ಲಿ ಒಂದು ಮಗು ಬಿದ್ರೆ ಬೀಳಿ ಆ ಬಿದ್ದದ್ರಿಂದ ಕಲಿತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲ ಮಗೆ ಬೂರುವೆ ಅವ್ಳು ಕಡಪುಡುರ್ಚಿ ಉಪ್ಪುಂಡ ಕುರೆ ಹಾಕೊಂಡು ಕಡಪುಡುರ್ಚಿ, ಆ ಮನೋಭಾವನೆ ಈಗ ಬಂದಿದೆ ಸರ್. ಸರಿ 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 ಪವನ್. ಆ ಮನೋಭಾವನೆ ಮನೆ ತಲೆಯಲ್ಲಿ ಇಟ್ಕೊಂಡು ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೆತ್ತವರು ಬೆಟ್ಟ ಹಿಡಿದ್ರೆ ಮಾತ್ರ ಕಲಿಯುವುದು, ಆಗದವರು ಹಾಗೆ ಅಲ್ಲ. ನಮ್ಮ ಪೇರೆಂಟ್ಸ್ ಕಷ್ಟ ಪಡ್ತಿದ್ದಾರೆ, ಆ ರೀತಿ ಒಂದು ಮನೋಭಾವನೆ ಅವರು ಬೆಳೆಸ್ತಿದ್ರು ಸರ್. ಎಸ್ 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 ಕಾರಣ ಡಿಪ್ರೆಷನ್. ಎಸ್, ರಕ್ಷಣಾ ತಂದೆ ಇಲ್ಲಿದ್ದಾರೆ ರಮೇಶ್, ಅವರಿಗೆ ಏನಾದ್ರೂ ಏನಾದ್ರೂ ಹೇಳಿಕೊಂಡ ಪವನ್? ಏನ್ ಹೇಳುದು ಸರ್ ಅವರಿಗೆ, ಈಸ್ ಅ ಗ್ರೇಟ್ ಫಾದರ್. ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಟು ಟೆಲ್ ಹಿಮ್, ಬಿಕಾಸ್ ಸರ್ ಯು ಹ್ಯಾವ್ ಡನ್ ಅ ಫ್ಯಾಂಟಾಬ್ಯುಲಸ್ ಜಾಬ್ ಸರ್. ಅ ಗ್ರ್ಯಾಂಡ್ ಸೆಲ್ಯೂಟ್ ಟು ಯು. ಐ ಹ್ಯಾವ್ ನೋ ವರ್ಡ್ಸ್ ಫಾರ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇವತ್ತು ರಕ್ಷಾ ಅವರು ಈ ಟಿವಿಯ ಮುಂದೆ ಬಂದು ನೀವು ಅವರಿಗೆ ಎಷ್ಟು ಸಪೋರ್ಟ್ ಮಾಡಿದಿರಂತ ಹೇಳುವಾಗ ನನ್ಗೆ ನನ್ನ ಅಪ್ಪ ಅಮ್ಮನ ಬಗ್ಗೆ ಕೂಡ ಪ್ರೌಡ್ ಆಗ್ತದೆ ಸರ್. ಎಸ್ ಎಸ್ ಎಸ್, ವಿ ಶುಡ್ ಬಿ ಗ್ರೇಟ್ಫುಲ್ ಟು ಅವರ್ ಪೇರೆಂಟ್ಸ್. ಥ್ಯಾಂಕ್ ಯು ಪವನ್. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸರಿ, ನಾನು ಯಾಕೆ ಅದನ್ನೇ ಕೇಳಿದೆ, ಕಂಪ್ಯೂಟರ್ ಸೈನ್ಸ್ಗೆ ಯಾಕೆ ಹೋಗ್ತೀರಾ ಅಂತ ಕೇಳಿದೆ. ಯಾಕಂತ ಹೇಳಿದ್ರೆ, ಪಿ ಸಿ MB ತಗೊಂಡ್ರಿ, ಬಯಾಲಜಿಯಲ್ಲಿ ಡಯಾಗ್ರಾಮ್ಸ್ಗಳು ಇವೆ, ಅಷ್ಟು ಡಯಾಗ್ರಾಮ್ಸ್ಗಳನ್ನು ಮಾಡಬೇಕು, ಡ್ರಾಯಿಂಗ್ ಮಾಡಬೇಕು, ಚಿತ್ರ ಬಿಡಿಸಬೇಕು, ರೆಕಾರ್ಡ್ ಮಾಡಬೇಕು. ನೀವು ಅದನ್ನು ತೆಗೆದುಕೊಳ್ಳುವಾಗ ಎರಡು ಮೂರು ಸರಿ ಯೋಚನೆ ಮಾಡಿರ್ಬೋದು ನನ್ನಿಂದ ಡ್ರಾಯಿಂಗ್ ಆಗುತ್ತಾ ಅಂತೇಳಿ. ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಉಂಟಾ ನಿಮಗೆ? ಹಾ, ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಉಂಟು. ಬಯಾಲಜಿ ರೆಕಾರ್ಡ್ ಎಲ್ಲ ಮಾಡಿದ್ದೆ ನಾನೇ. ನೀವೇ ಮಾಡಿದ್ದು? ನಮ್ಮ ಎರಡು ಕೈ ಇದ್ರೂ ಕೂಡ ನಮ್ದು ಕಾಗೆ ಕಾಲ ಆಗುತ್ತೆ. ಹೇಗೆ ಡ್ರಾಯಿಂಗ್ ಅಲ್ಲಿ ಇಂಟ್ರೆಸ್ಟ್ ಬೆಳೆಸ್ಕೊಂಡ್ರಿ? ಯಾರಾದ್ರೂ ಸ್ಪೆಷಲ್ ಫೋರ್ಸ್ ಇದ್ದಾರೆ, ಡ್ರಾಯಿಂಗ್ ಟೀಚರ್ ಅಥವಾ ಪೇಪರ್ ಅಲ್ಲಿ ಬಂದು ನೋಡಿ? ಇಲ್ಲ, ನಾನು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದೆ ಡ್ರಾಯಿಂಗ್. ಫ್ರೀ ಇದ್ದಾಗ ಎಲ್ಲ ಡ್ರಾಯಿಂಗ್ ಮಾಡ್ತಿದ್ದೆ. ಮತ್ತೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಲ್ಲಿ ಬಯಾಲಜಿ ರೆಕಾರ್ಡ್ ಅದೇ ಡ್ರಾಯಿಂಗ್ ಮಾಡುವಾಗ ಇಂಟ್ರೆಸ್ಟ್ ಬಂತು ಡ್ರಾಯಿಂಗ್ ಅಲ್ಲಿ. ಸೊ ಡ್ರಾಯಿಂಗ್ ಮಾಡಲಿಕ್ಕೆ. ಸರಿ, ಇನ್ನೊಂದು ಕರೆ ಇದೆ. ಹಲೋ 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 ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಯಾರು, ಎಲ್ಲಿಂದ? ಅನೀಶ್, ಅನೀಶ್ ಕಿನಿಗೋಲಿಯಿಂದ. ಹೇಳಿ ಸರ್ ಅನೀಶ್. ಇದು ನಿಜವಾಗಿ ಹೇಳ್ಬೇಕಂದ್ರೆ ಸರ್, ಇದೊಂದು ಸಾಧನೆ ಅಲ್ಲ, ಒಂದು ಅದ್ಭುತ ಅಂತ ಹೇಳ್ಬಹುದು. ಇದು ತುಂಬಾ ಖುಷಿ ಆಯ್ತು ಸರ್. ಸಾಧನೆ ಮಾಡ್ಲಿಕ್ಕೆ ನಮ್ಗೆ ಮನಸ್ಸಿದ್ರೆ ಆಯ್ತು. ಹೌದು, ಮನಸ್ಸಿದ್ರೆ ಖಂಡಿತ ನಾವು ಸಾಧನೆ ಮಾಡಬಹುದು ಯಾವತ್ತಿಗೂ. ಹೌದೌದು, ಏನ್ ತೊಂದರೆ ಇದ್ರು ಕೂಡ ಮೆಟ್ಟಿ ನಿಲ್ಬಹುದು. ಹೌದು, ಅದು ಮೆಟ್ಟಿ ನಿಂತಂತ ಚಲಗಾರ್ತಿ ನಮ್ಮೊಂದಿಗೆ ಇದ್ದಾಳೆ. ರಕ್ಷಾ ಮಾತನಾಡಿ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಮ್ಗೆಲ್ಲರಿಗೂ ತುಂಬಾ ಖುಷಿ ಆಯ್ತು. ನೀವು ಇವತ್ತು ಎಲ್ಲರಿಗೂ ಮಾದರಿ ಅಂತ ಹೇಳ್ಬಹುದು. ಅಲ್ಲದೆ ಈ ಡೈಜ್ ವರ್ಲ್ಡ್ ಚಾನಲ್ ನಿಮ್ಮನ್ನು ಕರೆದು ಒಂದು ಈ ರೀತಿಯ ಪ್ರೋಗ್ರಾಮ್ ಮಾಡಿದೆ, ತುಂಬಾ ಖುಷಿ ಆಗ್ತದೆ ಸರ್. ನಿಮ್ಮ ಆಂಕರಿಂಗ್ ಕೂಡ, ಅಲ್ಲಿ ಆಂಕರ್ ಇದ್ದಾರೆ, ಅವರದ್ದು ಆಂಕರಿಂಗ್ ಎಲ್ಲ ತುಂಬಾ ಖುಷಿ ಆಗುತ್ತೆ. ನಾನು ಅವರ ದೊಡ್ಡ ಫ್ಯಾನ್. ಇಲ್ಲಿ ಸೆಲೆಬ್ರಿಟಿ ಈಗ ರಕ್ಷಾ ಮತ್ತು ಅವರ ತಂದೆ ರಮೇಶ್ ಸರ್. ರಮೇಶ್ ಸರ್ ಹತ್ರ ಏನಾದರೂ ಹೇಳಿಕೊಂಡ ಒಂದು ತಂದೆ ಒಂದು ಹುಡುಗಿಯ ತನ್ನ ಮಗಳ ಬೆನ್ನೆಲುಬಾಗಿ ನಿಂತುಕೊಂಡು ಈ ಸಾಧನೆಯ ಹಿಂದಿನಿಂದ ಅವರ ತುಂಬ ಸಮಯ ಇದೆ, ಸಂಯಮ ಇದೆ, ತಾಳ್ಮೆ ಇದೆ, ಕಾಳಜಿ ಇದೆ. ಅವರು ಅವರ ಬಗ್ಗೆ ಹೇಳ್ಬೇಕಂದ್ರೆ ಅವರು ನಿಜವಾಗ್ಲೂ ಎಲ್ಲರಿಗೂ ಮಾದರಿ. ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅವರೊಂದು. ಇವತ್ತು ಇವತ್ತು ರಕ್ಷಾ ಒಂದು ಅಷ್ಟು ಅಂಕ ಪಡಿಬೇಕಾದ್ರೆ ಅವರ ತಂದೆ ಸಪೋರ್ಟ್ ಮುಖ್ಯವಾಗಿ. ಕರೆಕ್ಟ್. ಈ ರೀತಿಯಾದಂತ ಒಂದು ಪ್ರೋತ್ಸಾಹ ಇದರಲ್ಲಿ ಸರ್, ತುಂಬಾ ಅವರಿಗೆ ಸೆಲ್ಯೂಟ್. ನಮ್ಮೆಲ್ಲರ ಕಡೆಯಿಂದ ಒಂದು ಅವರಿಗೆ ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಖುಷಿ ಆಯ್ತು ಅವರದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಅವರು ಮಗಳು ಸ್ವಲ್ಪ ಮೆಲ್ಲ ಮಾತನಾಡೋದು, ಅವರಿಗಿಂತ ಮೆಲ್ಲ ಅವರ ತಂದೆ ಮಾತಾಡ್ತಾರೆ. ಅವರು ಥ್ಯಾಂಕ್ ಯು ಹೇಳಿದ್ರು, ಕೇಳಿತ ಅಂತ ಅನಿಸ್ತದೆ ನಿಮ್ಗೆ? ನನಗೆ ಕೇಳಿಸ್ಲಿಲ್ಲ ಸರ್. ಅವರು ಮೆಲ್ಲ ಮಾತಾಡ್ತಾರೆ. ಸರಿ ಸರ್, ಕರೆ ಮಾಡಿದಕ್ಕೆ ಧನ್ಯವಾದ. ತುಂಬಾ ಖುಷಿ ಸರ್. ನಿಮ್ದು ಆಂಕರಿಂಗ್ ಮತ್ತೆ ಸೂಪರ್ ಆಗುತ್ತೆ ಸರ್. ನಿಮ್ ದೊಡ್ಡ ಫ್ಯಾನ್. ಯಾವತ್ತಿಗೂ ಪ್ರೋಗ್ರಾಮ್ ಮಿಸ್ ಮಾಡಲ್ಲ, ಡೈಲಿ ನೋಡ್ತಾ ಇರ್ತೇನೆ. ನಾನು ನಿಮ್ಮ ದೊಡ್ಡ ಒಂದು ಫ್ಯಾನ್ ಸರ್. ನಾನು ಇದ್ರೂ ನಾನು ಇಲ್ಲದಿದ್ರೂ ಕೂಡ ದೈಜವಳು ನೋಡ್ತಾ ಇರಿ. ಖಂಡಿತ ಸರ್, ಖಂಡಿತ ಖಂಡಿತ. ಮತ್ತು ನನ್ನ ಹೆಸರಿನ ಒಂದು ಫ್ಯಾನ್ ಬಂದ್ರೆ ಮೇಲೆ ಒಂದು ಹಾಕಿಬಿಡಿ. ದೈಜವಳ್ ನಮ್ದೇ ಚಾನಲ್. ಥ್ಯಾಂಕ್ ಯು. ಅದು ಬೇಕು, ದೈಜವಳ್ ನನ್ನ ಚಾನಲ್ ಅಂತ ಹೇಳುದು ಅದು ದೊಡ್ಡ ಪುರಸ್ಕಾರ ಮತ್ತು ಒಳ್ಳೆ ಪ್ರಶಂಸೆ. ಥ್ಯಾಂಕ್ ಯು. ವೆಲ್ಕಮ್ ಸರ್, ವೆಲ್ಕಮ್. ಎಸ್ ಎಸ್, ಥ್ಯಾಂಕ್ ಯು. ಸರಿ ರಕ್ಷಾ, ನಿಮ್ಮ ಕಾಲೇಜಿನ ಬಗ್ಗೆ ಸ್ವಲ್ಪ ಹೇಳಿ. ಯಾವ ರೀತಿಯಲ್ಲಿ ಇಂತಹ ಮಕ್ಕಳಿಗೆ, ನಿಮ್ಮ ಹಾಗೆ ಬೇರೆ ಯಾರಾದರೂ ಇದ್ರೆ ನಿಮ್ಮ ಬ್ಯಾಚ್ನಲ್ಲಿ?
ಇಲ್ಲ ನಾನೊಬ್ಳೇ ಇದ್ದದ್ದು. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಯಾರು ಇದ್ರು? ಇಲ್ಲ ನಾನೊಬ್ಳೇ. ಪ್ರಿನ್ಸಿಪಲ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ರು, ಲೆಕ್ಚರರ್ಸ್ ಎಲ್ಲ ನನ್ನನ್ನು ಡಿಫ್ರೆಂಟ್ ಅಂತ ನೋಡ್ತಿರ್ಲಿಲ್ಲ, ಎಲ್ಲ ಒಂದೇ ತರ ನೋಡ್ತಿದ್ರು. ಮತ್ತೆ ಡೌಟ್ಸ್ ಎಲ್ಲ ಇದ್ರೆ ಕ್ಲಿಯರ್ ಮಾಡ್ತಿದ್ರು, ಮತ್ತೆ ಯಾವ್ದಾದ್ರು ಸ್ಕಾಲರ್ಶಿಪ್ ಇದ್ರೆ ಅದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಎಲ್ಲ ಹೇಳ್ತಿದ್ರು. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸರಿ, ನಿಮ್ಮ ಕಾಲೇಜಿನಲ್ಲಿ ಒಟ್ಟು ರಿಸಲ್ಟ್ ಹೇಗಿತ್ತು? ಟೋಟಲ್ ನಿಮ್ಮ ರಿಸಲ್ಟ್ ಸೆಕೆಂಡ್ ಪಿ ಸಿ ಅದು ನಂದು ಅಲ್ಲ ಕಾಲೇಜಿನದು. ಕಾಲೇಜಿದ್ದು 91% ಬಂದಿತ್ತು. ನಿಮ್ಮ ಬ್ಯಾಚ್ನಲ್ಲಿ ಎಲ್ಲ ಪಾಸಾ? ಇಲ್ಲ, ಸ್ವಲ್ಪ ಫೇಲ್ ಆಗಿದೆ. ಫೇಲ್ ಆಗಿದ್ದಾರೆ. ಸರಿ, 93% ನಿಮಗೆ ಬಂದಾಗ ಸಾಮಾನ್ಯವಾಗಿ ನಾವು ಕೇಳುವಂಥ ಪ್ರಶ್ನೆ ಮಾಧ್ಯಮಗಳು, ನಿಮಗೆ ಅಷ್ಟು ಎಕ್ಸ್ಪೆಕ್ಟೇಷನ್ ಇತ್ತ ಅಂತ ಹೇಳಿ. ಪ್ರಿಪರೇಟರಿ ಅದೆಲ್ಲ ಆಗಿರ್ತದೆ, ಎಕ್ಸ್ಪೆಕ್ಟೇಷನ್ಸ್ ಇತ್ತ? ಯಾಕೆ ಅಂತ ಹೇಳಿದ್ರೆ ಇಂಗ್ಲೀಷ್ ಒಂದು ಪೆಂಡಿಂಗ್ ಇತ್ತು, ಉಳಿದೆಲ್ಲ ಸಬ್ಜೆಕ್ಟ್ ಆಗಿದೆ. ಒಂದು ವೇಳೆ ಎಲ್ಲ ಸಬ್ಜೆಕ್ಟ್ ಆಗಿದ್ದರೆ ನಿಮಗೆ ಸಿ ಇ ಟಿ ಬರೀಲಿಕ್ಕೆ ಟೈಮ್ ಸಿಗ್ತಿತ್ತು, ಅಂದರೆ ಕಲೀಲಿಕ್ಕೆ ಟೈಮ್ ಸಿಗ್ತಿತ್ತು. ಒಂದು ಇಂಗ್ಲೀಷ್ನಿಂದಾಗಿ ಇಂಗ್ಲೀಷ್ ಕಲಿತರ ಅಥವಾ ಕೋಚಿಂಗ್ಗಾಗಿ ಸಿದ್ಧರಾದ್ರ? ನಾನು ಮೊದಲ ಪ್ರಶ್ನೆ, ನಿಮಗೆ ಎಕ್ಸ್ಪೆಕ್ಟೇಷನ್ ಇತ್ತ ಅಂತೇಳಿ. ಯಾಕಂದರೆ ಟೆಂತ್ನಲ್ಲಿ 93.12, ಇಲ್ಲಿ ಎಲ್ಲಿಯಾದರೂ 95-96 ಎಕ್ಸ್ಪೆಕ್ಟೇಷನ್ ಮಾಡಿ ಇಟ್ಟಿದ್ದರಾ? ಇಲ್ಲ, ನಾನು ಸೆಕೆಂಡ್ ಪಿ ಯು ಅಲ್ಲಿ 90% ಎಬೋ ಬರಬೇಕು ಅಂತ ಚಂದ ಮಾಡಿ ಓದಿದ್ದೆ. ಗುಡ್, 90% ಎಬೋ. ಪ್ರಿಪರೇಟರಿಯಲ್ಲೆಲ್ಲ ಅಷ್ಟು ಒಳ್ಳೆ ಮಾರ್ಕ್ಸ್ ಬಂದಿರಲಿಲ್ಲ, ಅದಕ್ಕೆ ಪಬ್ಲಿಕಲ್ಲಿ ಚಂದ ಮಾಡಿ ಓದಿದ್ದೆ, 90% ಎಬೋ ಬರಬೇಕಂತಲೇ ಓದಿದ್ದೆ. ಸೊ 93% ಬಂತು. ಇಂಗ್ಲೀಷ್ ಒಂದು ಲೇಟ್ ಆಯಿತು. ಹಾಲಿಡೇಸಲ್ಲಿ ಇಂಗ್ಲೀಷ್ ಎಕ್ಸಾಮ್ ಇದ್ದು 10 ಡೇಸ್ ಮೊದಲು ಸ್ಟಾರ್ಟ್ ಮಾಡಿದ್ದೆ ಇಂಗ್ಲೀಷ್ ಓದಲಿಕ್ಕೆ. ಆಮೇಲೆ ಸಿ ಇ ಟಿ ಆನ್ಲೈನಲ್ಲಿ ಹಾಕ್ತಾರೆ, ಕೋಚಿಂಗ್ ಇತ್ತು, ನಾನು ಕೋಚಿಂಗ್ ಹೋಗಿದ್ದೆ ಹಾಲಿಡೇಸಲ್ಲಿ. ಅಲ್ಲಿ ಆನ್ಲೈನಲ್ಲಿ ಸಿ ಇ ಟಿದು ಕ್ಲಾಸಸ್ ಹಾಕ್ತಿದ್ರು, ಅದನ್ನು ನೋಡ್ತೇನೆ ಈಗ. ಬೇರೆ ಟೈಮ್ನಲ್ಲಿ ನೀವು ಕೋಚಿಂಗಿಗೆ ಹೋಗಲಿಲ್ಲ? ಇಲ್ಲ, ಹಾಲಿಡೇಸಲ್ಲಿ ಮೊದಲು ಫಸ್ಟ್ ಪಿ ಯು ಹಾಲಿಡೇಸಲ್ಲಿ 2 ಮಂತ್ಸ್ ಹೋಗಿದ್ದೆ. ಕೋಚಿಂಗಿಗೆ ಹೋಗದೆ 93% ಬರಲಿಕ್ಕೆ ಸಾಧ್ಯವಿದೆ ಅಂತೇಳಿ ನೀವು ತೋರಿಸಿಕೊಟ್ಟಿದ್ದೀರಿ. ಸರಿ, ಕೋಚಿಂಗಿಗೆ ಹೋಗದೆ ನೀವು ನನಗೆ 93% ಬರುತ್ತೆ ಅಂತೇಳಿ ನಿಮಗೆ ಮನಸ್ಸಿತ್ತು ಅಥವಾ ಧೈರ್ಯ ಇತ್ತು, ಮ್ಯಾಥ್ಸ್ ತಗೊಂಡಿದ್ದೀರಿ, ಅದರಲ್ಲಿ ಕೂಡ ನೀವು ಟ್ಯೂಷನ್ ತಗೊಳ್ಳಿಲ್ವಾ? ಇಲ್ಲ, ಮ್ಯಾಥ್ಸ್ ಅದೇ ಹಾಲಿಡೇಸಲ್ಲಿ 2 ಮಂತ್ಸ್ ಹೋಗಿದ್ದೆ, ಆಮೇಲೆ ಬಿಟ್ಟೆ. ಆಮೇಲೆ ಮ್ಯಾಥ್ಸ್ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿದ್ದು, ಕೋಚಿಂಗ್ ಎಲ್ಲ ಹೋಗಿರಲಿಲ್ಲ. ಮ್ಯಾಥ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಹಾಗಾಗಿ 99 ಬಂದಿದೆ ಮ್ಯಾಥ್ಸ್ನಲ್ಲಿ. ಔಟ್ ಆಫ್ 100 99. ಸೊ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಹಲೋ 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 ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಯಾರು, ಎಲ್ಲಿಂದ? ವಿಶ್ವನಾಥ್, ನಾಯರ್ಜಪ್ಪಿಂದ. ವಿಶ್ವನಾಥ್ ಹೇಳಿ ಸರ್. ಇದು ಅದೇ ನೋಡಿ, ನಮಗೆ ತುಂಬಾ ಖುಷಿ ಆಯ್ತು. ಅವರಿಗೆ ಕಾಂಗ್ರೆಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೇಳಿ, ಅವ್ರು ಕೇಳ್ತಾ ಇದ್ದಾರೆ. ಹಲೋ, ನಿಜವಾಗಿ ಇವರು ನಮ್ಮ ರಮೇಶ್ ಕುಮಾರ್ ಇದ್ದಾರಲ್ಲ, ಅವ್ರ ರಕ್ಷಾ ಅವರ ತಂದೆ ಅಲ್ಲ, ಅವರ ಪಾಲಿನ ದೇವರವರು. ನನಗೆ ತಂದೆ ಅಲ್ಲ ಅಂತ ಹೇಳಿ ನೀವು ಕೊಮ ಹಾಕ್ಬೇಕಿತ್ತು, ಫುಲ್ ಸ್ಟಾಪ್ ಹಾಕುವಾಗ ನನಗೆ ಕೂಡ ಡೌಟ್ ಆಯ್ತು. ಹಾಗೆ ಹೇಳಿ. ಕರೆಕ್ಟ್ ಆಗಿದೆ, ಅವರು ತಂದೆ ಅಲ್ಲ, ಹೌದಲ್ವಾ? ನನಗೆ ಇಲ್ಲಿ ಆಧಾರ್ ಕಾರ್ಡ್ ತರಬೇಕಂತ ಅನಿಸುತ್ತೆ. ಆದರೆ ಅವರ ಮಾತಿನ ಮರ್ಮ ಏನಂತ ಹೇಳಿದರೆ, ರಮೇಶ್ ಸರ್ ತಾವು ದೇವರು ಅಂತೇಳಿ ನೋಡಿ, ಮಕ್ಕಳನ್ನು ದೇವರು ಕೊಡುವಂಥದ್ದು ನಮಗೆ, ಆದರೆ ಅದನ್ನು ಸ್ವೀಕರಿಸಿ ಬೆಳೆಸಿ ಕಾಲ ಮೇಲೆ ನಿಲ್ಲುವಂತೆ ಮಾಡಿದ್ದೀರಿ. ಬಹುಶಃ ನಿಮ್ಮ ತಾಳ್ಮೆಯನ್ನು ದೇವರು ಪರೀಕ್ಷಿಸಿದ್ರ ಏನೇ ಗೊತ್ತಿಲ್ಲ, ಆದರೆ ತಮಗೆ ದೇವರಂತ ಹೇಳಿದರು. ಏನು ಹೇಳ್ತೀರಿ ರಮೇಶ್ ಸರ್? ಆ್ಯಕ್ಚುಲಿ ಅವಳು ನಮ್ಮ ಮನೆ ದೀಪ ಅವಳು, ಯಾಕೆ ನಮಗೆ ದೇವರು ಕೊಟ್ಟ ವರ ಅಂತ ಹೇಳ್ಬೋದು ನಾವು. ಅವಳು ಅವಳು ಹುಟ್ಟಿದಂದ ನಾವು ಒಳ್ಳೇದೇ ಆಗಿದ್ದೇವೆ, ತುಂಬ ಒಳ್ಳೇದಾಗಿದೆ. ಹಾಗೆ ನನಗೆ ಹೇಳಿಕೆ ಹೆಮ್ಮೆ ಆಗ್ತದೆ. ಸಾಮಾನ್ಯವಾಗಿ ಗಂಡು ಮಕ್ಕಳು ಮನೆಗೆ ಹೆಸರನ್ನು ತರ್ತಾರೆ, ಕುಟುಂಬಕ್ಕೆ ಹೆಸರನ್ನು ತರ್ತಾರೆ. ಈ ರೀತಿಯ ಭಾವನೆಗಳು ಅಥವಾ ಈ ರೀತಿಯ ಒಂದು ಸಂಪ್ರದಾಯ ನಮ್ಮ ಊರಲ್ಲಿದೆ ಅಥವಾ ನಿಮ್ಮ ಊರಲ್ಲಿ ನಿಮ್ಮ ಸಮುದಾಯದಲ್ಲಿ ಇದೆ, ಹೆಣ್ಣು ಮಗಳು ಈ ರೀತಿಯಲ್ಲಿ ಮಾಡುವಾಗ ತಮ್ಮ ಆರ್ ಎಸ್ ಬಿ ಸಮುದಾಯ ಯಾವ ರೀತಿಯಲ್ಲಿ ಇವಳ ಸಾಧನೆಯ ಹಿಂದೆ ಸ್ಫೂರ್ತಿ ನೀಡಿದೆ ಸರ್? ಆರ್ ಎಸ್ ಬಿ ಸಮುದಾಯ ನಮಗೆ ತುಂಬ ಸಪೋರ್ಟ್ ಮಾಡಿದ್ದೇವೆ, ಮಾಡಿದ್ದಾರೆ. ಅವರು ಅವಳಿಗೆ ಸನ್ಮಾನ ಕೂಡ ಮಾಡಿದ್ದಾರೆ. ಹೇಗೆ? ಈಗ ಫಸ್ಟ್ ಈ ಪಿ ಯು ಸಿಯಲ್ಲಿ ಫಸ್ಟ್ ಸನ್ಮಾನ ಮಾಡಿದೆ ನಮ್ಮ ಆರ್ ಎಸ್ ಬಿ ಸಮಾಜದವರು.
ಅದಕ್ಕಿಂತ ಮುಂದೆ 4 ವರ್ಷ ಮೊದಲು ನಮ್ಮ ಇವಳನ್ನು ನಮ್ಮ ಚಾತುರ್ಮಾಸ ನಡೆಯುತ್ತಿರುವಾಗ ಸ್ವಾಮೀಜಿಯವರಿಂದ ಸನ್ಮಾನ ಮಾಡಿದ್ವಿ. ಸ್ವಾಮೀಜಿಯ ಕೈಯಲ್ಲಿ ಒಂದು ಇವಳಿಗೆ ಸ್ಕೂಟಿ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇವಳ ಕೈಯಿಂದ ಕೈಗೆ ಇವರು ಗಿಫ್ಟ್ ಕೀ ಕೊಟ್ಟು ಕೊಟ್ಟಿದ್ದಾರೆ. ಅದ ನಂತರ ನಮಗೆ ತುಂಬಾ ಒಂದು ದೇವರು ಕೊಟ್ಟ ವರ ಇದ್ದ ಹಾಗೆ ಆಗಿದೆ. ತುಂಬಾ ಖುಷಿ ಆಗ್ತಾ ಉಂಟು. ನಮ್ಮ ವಿಂಡೋದಲ್ಲಿ ನಿಮ್ಮ ಸನ್ಮಾನದ ಚಿತ್ರಗಳು, ನಿಮ್ಮ ಸರ್ಟಿಫಿಕೇಟ್ಸ್ಗಳು ಎಲ್ಲ ಕಾಣ್ತಾ ಇದೆ, ವೀಕ್ಷಕರಿಗೆಲ್ಲ ಕಾಣ್ತಾ ಇದೆ. ಸರಿ, ಸ್ವಾಮೀಜಿಯವರು ಸ್ಕೂಟಿಯನ್ನೆಲ್ಲ ಕೊಟ್ಟರು, ಕೊಟ್ಟರು ಕೂಡ ಬಿಡಬೇಕಲ್ವಾ? ಎಲ್ಲಿ ಸೈಕಲ್ ಏನಾದರೂ ಟ್ರೈ ಮಾಡಿದ್ದೀರಾ ರಕ್ಷಾ, ಸೈಕಲ್ ಬಿಡಲಿಕ್ಕೆ? ಇಲ್ಲ ಇಲ್ಲ. ಸ್ಕೂಟರ್ ಯಾವ್ದಾದ್ರು ಬಿಟ್ರ? ಇಲ್ಲ, ನನಗೆ ಹಾಗೆ ಆಗಲಿಲ್ಲ. ಆಗಲಿಲ್ಲ. ಬಿಡಬೇಕೆಂಬ ಛಲ ಏನಾದರೂ ಉಂಟಾ? ಇಲ್ಲ, ಹಾಗೇನಿಲ್ಲ. ಅರ್ಜೆಂಟ್ ಇದ್ರೆ ಮನೆಯವರು ಬಿಡ್ತಾರಲ್ಲ. ಸರಿ, ನಿಮ್ಮ ಬಲಗೈಯಲ್ಲಿ ಎರಡು ಬೆರಳು ಮಾತ್ರ ಇದೆ, ಬರೀಲಿಕ್ಕೆ ಆಗುದಿಲ್ಲ, ಅದರಲ್ಲಿ ಚಿತ್ರ ಬಿಡಿಸ್ಲಿಕ್ಕೆ ಆಗುದಿಲ್ಲ. ಬೇರೆ ಎಲ್ಲ ಈಗ ಆ ಪೆನ್ನಿನ ಕ್ಯಾಪ್ ತೆಗಿಬೋದ ನೋಡಿ, ತೆಗಿ. ಹಾಗೆಲ್ಲ ಯೂಸ್ ಆಗುತ್ತೆ. ನಿಮ್ಮ ರೆಕಾರ್ಡ್ಸ್ ಎಲ್ಲ ಮಾಡುವಾಗ, ನಾನು ಹೇಳಿದೆ ಬಯಾಲಜಿ ರೆಕಾರ್ಡ್ಸ್ ಎಲ್ಲ ಮಾಡುವಾಗ ಹೆಲ್ಪ್ಫುಲ್ ಆಗಿತ್ತು. ಇನ್ನೊಂದು ಕೈ, ಎಕ್ಸಾಮ್ಸ್ ಎಲ್ಲ ಬರೆಯುವಾಗ ಈಗ ನೂಲ್ ಕಟ್ಟಬೇಕು, ಪೇಪರ್ಗೆ ನೂಲ್ ಕಟ್ಟಬೇಕು, ಅದೆಲ್ಲ ನಾನೇ ಕಟ್ತಿದ್ದೆ. ಸ್ಟಿಚಿಂಗ್ ಎಲ್ಲ ನೀವು ಮಾಡ್ತೀರಿ? ಸೂಜಿಗೆ ನೂಲ್ ಎಲ್ಲ ಹಾಕುವಂತ? ಸರಿ, ಕೂದಲು ಕೂದಲು ಅಮ್ಮ ಬಾಚ್ತಾರೆ. ಕೂದಲನ್ನು ಬಾಚ್ಲಿಕ್ಕೆ ಆಗಲ್ಲ. ಕೂದಲು ಬಾಚ್ಲಿಕ್ಕೆ ಆಗಲ್ಲ. ಬಾಚ್ತೇನೆ, ಆದ್ರೆ ಯೂಶುವಲಿ ಅಮ್ಮ ಕರೆಕ್ಟ್ ಆಗಿ ಸೆಟ್ ಆಗುದಿಲ್ಲ. ಕಿವಿಯದ್ದು ನೀವು ಹಾಕ್ತೀರಿ? ಸರಿ, ಈಗ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಯಾಕೆ ಮಾಡಬೇಕು ಅಂತ? ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಉಂಟು, ಮತ್ತೆ ಮುಂದೆ ಜಾಬ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸಿಗ್ಬೇಕು ಅಂತ ಆಸೆ ಉಂಟು, ಗವರ್ಮೆಂಟ್ ಜಾಬ್ ಸಿಗ್ಬೇಕಂತ ಆಸೆ ಉಂಟು, ಅದಕ್ಕೆ ಕಂಪ್ಯೂಟರ್ ಸೈನ್ಸ್ ಮಾಡುವ ಅಂತ. ಈಗ ಸಿಇಟಿ ಯಾವಾಗದಿಂದ ಆರಂಭ ಆಗುತ್ತೆ? ಸಿಇಟಿ ಜುಲೈ 30 31st. ಎಲ್ಲಿ ನಿಮಗೆ ಸೆಂಟರ್? ಉಡುಪಿ. ಉಡುಪಿಯ ಸೆಂಟರ್. ಸರಿ, ಅದರಲ್ಲಿ ನಿಮಗೆ ರ್ಯಾಂಕಿಂಗ್ ಪಡೆದು ಒಂದು ಫ್ರೀ ಸೀಟ್ ಸಿಕ್ಕಿದ್ರೆ, ಅಲ್ಲಿ ದೂರ ಸಿಕ್ಕಿತ್ತು, ನಿಮಗೆ ಯಾವ ಕಾಲೇಜಿಗೆ ಹೋಗಬೇಕೆಂಬ ಆಸೆ ಇದೆ? MIT ಉಡುಪಿಯಲ್ಲೇ ಹೋಗಬೇಕು ಅಂತ ಆಸೆ ಉಂಟು. ದೂರ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಸಿಕ್ಕಿದ್ರೆ MIT, ಇಲ್ಲಾದ್ರೆ ನಿಟ್ಟೆ ಕಾಲೇಜ್, ಹತ್ರ ಕಾಲೇಜ್ ಇದ್ರೆ ಹೋಗ್ಬೇಕು ಅಂತ. ಸರಿ, ಯಾವ ರೀತಿಯ ತಯಾರಿಯನ್ನು ಮಾಡ್ತಿದ್ರಿ ನೀವು ಎಕ್ಸಾಮ್ಸ್ಗೆ? ಸೆಕೆಂಡ್ PUC ಅಂತಲ್ಲ, ಪ್ರತಿ ಎಕ್ಸಾಮ್ಸ್ಗೆ, ಅದು 1ನೇ 7ನೇ ಇರ್ಬೋದು, 8ನೇ ಹೈಸ್ಕೂಲ್ ಇರ್ಬೋದು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC, ಯಾವ ರೀತಿಯ ಪಠ್ಯಕ್ರಮ ಅಥವಾ ಈ ವರ್ಷ ಏನಾದರೂ ವಿಶೇಷವಾಗಿ ಇತ್ತ? ಓದುದು ಅಂದರೆ ಸಂಜೆ 2 hours, ಬೆಳಿಗ್ಗೆ 2 hours ಓದ್ತಿದ್ದೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಓದ್ತಿದ್ದೆ. ಮತ್ತೆ ಸ್ಪೆಷಲ್ ಅಂತ ಏನು ಮಾಡಲಿಲ್ಲ. ಕೋಚಿಂಗ್ಗೆ ಸಹ ಹೋಗಿರಲಿಲ್ಲ, ನಾನೇ ಕಲಿತು ಇದು ಮಾಡ್ತಿದ್ದೆ, ಬರೆದು ಕಲಿತು ಎಲ್ಲ ನಾನೇ ಮಾಡ್ತಿದ್ದೆ. ಸರಿ, ಎಲ್ಲ ನಾನೇ ಮಾಡಿದ್ದು, ನಾನೇನು ಮಾಡಿದ್ದು? ನಿಮ್ಮಿಂದ ಯಾರಾದರೂ ಕಲಿತರ? ಹಾಗೆ ನಿಮ್ಮ ಫ್ರೆಂಡ್ ಜ್ಯೋತಿ ಇರ್ಬೋದು, ಅಥವಾ ನಿಮ್ಮ ಬೆಂಚ್ ಮೇಟ್ಸ್ಗಳಿರ್ಬೋದು, ಡೌಟ್ಸ್ಗಳನ್ನು ನಿಮ್ಮಲ್ಲಿ ಕೇಳಿದುಂಟ? ಡೌಟ್ಸ್ ಇದ್ರೆ ನಾವು ಫ್ರೆಂಡ್ಸ್ ಹತ್ರ ಕೇಳಿ ನಾವೇ ಕ್ಲಿಯರ್ ಮಾಡ್ಕೊಳ್ತಿದ್ವಿ. ಮತ್ತೆ ಏನಾದ್ರೂ ಡೌಟ್ಸ್ ಬಂದ್ರೆ ಲೆಕ್ಚರ್ಸ್ ಹತ್ರ ಹೋಗ್ತಿದ್ವಿ. ನಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನಾವೇ ನಿಮ್ಮೊಳಗೆ ಫಸ್ಟ್ ಸಾಲ್ವ್ ಮಾಡ್ತೀವಿ. ಸರಿ, ಒಂದು ಕರೆ ಇದೆ, ಕರೆಯನ್ನು ತೆಗೆದುಕೊಳ್ಳುವ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಯಾರು, ಎಲ್ಲಿಂದ ಮಾತಾಡ್ತಿರೋದು? ನಾನು ಪ್ರಭಾಪೈ ಅಂತ. ಪ್ರಭಾಪೈ ಎಲ್ಲಿಂದ? ಮಂಗಳೂರಿಂದ. ಹೇಳಿ ಮೇಡಮ್. ನಮಗೆ ರಕ್ಷನ್ ಹತ್ರ ರಕ್ಷನ್ ವಿಷಯ ಕೇಳಿ ಬಹಳ ಸಂತೋಷ ಆಯ್ತು. ಅಷ್ಟಿದ್ದು ಇದ್ರು ಅವಳು 93 ಮಾರ್ಕ್ಸ್ ತೆಗ್ದಿದ್ದಾಳಲ್ಲ, 93% ಬಂತು ನಮ್ಗೆ. ಹೆಮ್ಮೆ ಹೆಮ್ಮೆ ಆಯ್ತು ತುಂಬಾ. ಮಾತಾಡಿ ಮಾತಾಡಿ, ಕೇಳ್ತಾ ಇದ್ದಾರೆ ಅವರು. ಮಾತಾಡುವ ಅಂತ. ಹಲೋ 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 ರಕ್ಷಾ. ಹೇಳಿ ಮೇಡಮ್. ಇನ್ನು ಒಳ್ಳೆ ಕಲ್ತು ಮುಂದೆ ಬರ್ಬೇಕಮ್ಮ ನೀನ್, ಆಯ್ತಾ? ಆಯ್ತು. ಆಯ್ತು ಮ್ಯಾಮ್. ಆಯ್ತಾಯ್ತು, ನಮ್ಗೆ ಬಹಳ ಸಂತೋಷ ಆಯ್ತು. ನಿಮ್ಗೆ ದೇವರು ಒಳ್ಳೇದ್ ಮಾಡ್ಲಿ, ಆಯ್ತಾ? ನಿಮ್ಮ ಆಶೀರ್ವಾದ ಸದಾ ಇರ್ಲಿ ಅವಳ ಮೇಲೆ. ಪುನಃ ಅವಳು ಇದೇ ಡೈಜಿ ವರ್ಲ್ಡ್ ಅಲ್ಲಿ ಬರ್ಬೇಕು. ಇದೇ ಡೈಜಿ ವರ್ಲ್ಡ್ ಕೂತ್ಕೊಳ್ಬೇಕು ಅವಳು, ಒಳ್ಳೆ ಕೆಲಸ ಸಿಗ್ಬೇಕು ಅವಳಿಗೆ, ಒಳ್ಳೆ ಕಲಿಬೇಕು. ಅಲ್ಲಿವರೆಗೆ ನೀವು ದೈಜಿ ವರ್ಲ್ಡ್ ನೋಡ್ತಾ ಇರಬೇಕು, ಹೀಗೆ ಕರೆ ಮಾಡ್ತಾ ಇರಬೇಕು. ನಮ್ಗೆ ಸಹ ದೇವರು ಬದುಕಿಸಿ ಕೊಡ್ಬೇಕು, ಆವಾಗ ನೋಡ್ತೇವೆ ನಾವು. ಏನಾಗುದಿಲ್ಲ ನಮ್ಗೆ ಅಂದ್ರೆ ಪ್ರಾಯ ಆಗಿದೆ. ಯಾರು ಹೇಳುದು? ಅಲ್ಲ, ನಾವೇ ಹೇಳುದು. ನೀವೇ ಹೇಳಿದ್ರೆ ಅದಾಗುದಿಲ್ಲ, ಬೇರೆಯವ್ರು ಹೇಳಬೇಕು ಇವರಿಗೆ ಪ್ರಾಯ ಆಗಿದೆ ಅಂತ ಹೇಳಿ. ಏನಾಗುದಿಲ್ಲ ಮೇಡಮ್, ದೈಜಿ ವರ್ಲ್ಡ್ ನೋಡ್ತಾ ಇರಿ, ನಿಮ್ಮ ಆಯುಷ್ಯವನ್ನು ಹೆಚ್ಚಿಸ್ತಾ ಇರಿ. ಆಯ್ತು, ಥ್ಯಾಂಕ್ ಯು. ಯೆಸ್ ಯೆಸ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು.
ರಮೇಶ್ ಸರ್ ನೋಡಿ, ಗಂಡಸರಾದರೆ ಎಲ್ಲವನ್ನು ಸಹಿಸಿಕೊಳ್ತಾರೆ. ಇವರ ತಾಯಿ ರಾಜಶ್ರೀ ನಾಯಕ್ ಅಲ್ವಾ? ಇಂತಹ ಮಗು, ಅದು ಕೂಡ ಮೊದಲ ಮಗು ಹುಟ್ಟಿತು ನಮಗೆ ಅಂತ ಹೇಳಿ ಅವರ ಒಂದು ಮೊರ್ಯಾಲಿಟಿ ಡೌನ್ ಆಗುತ್ತೆ ಅಥವಾ ಅವರ ಒಂದು ಮಾನಸಿಕ ಸ್ಥೈರ್ಯ ಡೌನ್ ಆಗುತ್ತೆ. ಆ ಸಂದರ್ಭದಲ್ಲಿ ಆಕೆಗೆ ತಾವು ಹೇಗೆ ಧೈರ್ಯ ಕೊಟ್ಟರಿ ಅಥವಾ ಅವರು ಈ ಮಗುವನ್ನು ಹೇಗೆ ಸ್ವೀಕಾರ ಮಾಡಿದರು? ಆ್ಯಕ್ಚುಲಿ ಇವಳು ಹುಟ್ಟಿದ ನಂತರ ಇನ್ನೊಂದು ಇವಳಿಗೆ ತಮ್ಮ ಹುಟ್ಟಿದ್ದಾನೆ ನೋಡಿ, ಅವಳು ಅವ ಎಲ್ಲದರಲ್ಲಿ ಪರ್ಫೆಕ್ಟ್ ಇದ್ದಾನೆ. ಹಾಗಾಗಿ ನಮಗೆ ಇದೊಂದು ಎಂತ ಟೆನ್ಷನ್ ಅಂತ ಆಗಲಿಲ್ಲ. ಒಬ್ಬ ಮಗ ಆದರೆ ಕರೆಕ್ಟ್ ಇದ್ದಾನಲ್ಲ, ಹಾಗೆ ಇವಳು ಆದರೆ ಇವಳಿಗೆ ಒಂದು ಕಮ್ಮಿ ಮಾಡಲಿಲ್ಲ. ಇವಳಿಗೆ ಎಲ್ಲ ಸಪೋರ್ಟ್ ಮಾಡಿದ್ದೇವೆ, ಬೆನ್ನೆಲುಬಿಗೆ ನಾವು ನಿಂತಿದ್ದೇವೆ. ಅಲ್ಲ, ನಿಮ್ಮ ಮಿಸ್ಸಸ್ಗೆ ನೀವು ಹೇಗೆ ಬೆಂಬಲ ಆಗಿ ನಿಂತ್ರಿ ಅಂತ, ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಿದಿರಿ? ಅವರು ಮಾನಸಿಕವಾಗಿ ಕುಗ್ಗಿಕೊಳ್ಳುವಾಗ ಸಾಮಾನ್ಯವಾಗಿ ತಾಯಿಯಂದರಿಗೆ ಇರುತ್ತೆ, ಆವಾಗ ನೀವು ಹೇಗೆ ಧೈರ್ಯ ತುಂಬಿದ್ರಿ? ಧೈರ್ಯ ಅಂದರೆ ನಮಗೆ ಇದು ದೇವರಿಗೆ ಸಿಕ್ಕಿದ ವರ ಇದು. ಇವಳಿಂದ ನಮಗೆ ತುಂಬ ಒಳ್ಳೆಯದು, ಮುಂದಕ್ಕೆ ಒಳ್ಳೇದುಂಟು, ತುಂಬ ನಮಗೆ ಒಂದು ಹೆಸರು ತರ್ತಾಳು ಅವಳು ಅಂತ ತುಂಬ ಸಮಾಧಾನ ಮಾಡಿ ಆವಾಗಲೇ ಹೇಳಿದ್ರಿ ನೀವು. ಹೌದು, ಸರಿ ಸರಿ. ಇನ್ನೊಂದು ಕರೆ ತಗೊಳ್ಳುವ. ಹಲೋ ಹಲೋ ಹಲೋ, ಟಿವಿ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಬೇಕು ದಯವಿಟ್ಟು. ಕಾಲ್ ರಿಸೀವ್ ಮಾಡುವವರು ದಯವಿಟ್ಟು ಅವ್ರಿಗೆ ಹೇಳಿಬಿಡಿ ವೀಕ್ಷಕರಿಗೆ. ಹಲೋ ಹಲೋ ಹೇಳಿ ಸರ್. ನಮಸ್ತೆ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಅಮ್ಮ. ಮಾಡಿದ್ದೆ ಸರ್. ನಮಸ್ತೆ ಸರ್. ನಮಸ್ತೆ, ಹೇಳಿ. ನಿಮ್ಮ ಡೈರಿ ಕಾರ್ಯಕ್ರಮ ತುಂಬಾ ಒಳ್ಳೇದಾಗ್ತದೆ. ನಿಮ್ಮ ಹೆಸರು ಹೇಳಿ ಅಮ್ಮ. ನನ್ನ ಹೆಸರು ಸಂಧ್ಯಾ ಮಳಿಯತ್ಲು. ಸಂಧ್ಯಾ ಮಳಿಯತ್ಲು, ಹೇಳಿ ಸಂಧ್ಯಾ ಮೇಡಮ್. ನನಗೆ ರಕ್ಷಾ ನಾಯಕಲ್ಲಿ ಸ್ವಲ್ಪ ಮಾತಾಡ್ಬೇಕು ಸರ್. ಸ್ವಲ್ಪ ಅಲ್ಲ, ಪೂರ್ತಿ ಮಾತನಾಡಿ, ಕೇಳ್ತಾ ಇದ್ದಾರೆ ಅವರು. ಹೇಳಿ. ಹಲೋ ರಕ್ಷಾ. ಹಾ ಹಲೋ ರಕ್ಷಾ. ಹಲೋ ಹಲೋ ಕೇಳ್ತುಂಟು. ಹಲೋ ಹಲೋ, ಹಾ ಹೇಳಿ ಮ್ಯಾಮ್. ನಿಮ್ಮ ಪ್ರತಿಭೆಯನ್ನು ನೋಡಿ ತುಂಬಾ ಸಂತೋಷ ಆಯ್ತು ರಕ್ಷಾ. ನನಗೆ ಥ್ಯಾಂಕ್ ಯು. ಎಲ್ಲಿ ಐ ಎಕ್ಸೆಪ್ಟ್ ಯು. 93% ಬಂದಿದ್ದೀರಲ್ಲ. ಹಾ, ಅದು ನಿಮ್ಮ ಈ ಪರಿಸ್ಥಿತಿಯಲ್ಲಿ. ಹಾ, ನಂಗೆ ತುಂಬಾ ಸಂತೋಷ ಆಯ್ತು ರಕ್ಷಾ. ಇನ್ನು ನೀವು ಈಗೇನೆ ಇದಕ್ಕಿಂತಲೂ ಹೆಚ್ಚು ಉನ್ನತ ಮಟ್ಟದಲ್ಲಿ ಬೆಳಿಬೇಕು. ಆಯ್ತು. ಇನ್ನು ತುಂಬಾ ಕಲಿತು ಒಳ್ಳೆ ಉದ್ಯೋಗವನ್ನು ಪಡೆಯಬೇಕು. ಸರ್ಕಾರಿ ಉದ್ಯೋಗಕ್ಕೆ ಹೋಗಬೇಕೆಂಬ ಆಸೆ ಇದೆ ಅಂತೆ ರಕ್ಷಾ ಅವರಿಗೆ. ಅದೇ ಸಿಕ್ಲಿ ಸರ್, ಅದೇ ಸಿಕ್ಲಿ. ಸಿಗಬೇಕಾದ್ರೆ ಇಂಜಿನಿಯರ್ ಸೀಟ್ ಸಿಗಬೇಕು. ಅದೇ ಸಿಕ್ಲಿ ಸರ್, ಇಂಜಿನಿಯರ್ ಸೀಟ್ ಸಿಗಬೇಕು. ಇಂಜಿನಿಯರ್ ಸೀಟ್ ಅವ್ರಿಗೆ ಸೀಟ್ ಕಟ್ಟಿ ಸಿಗತ್ತೆ, ಆದ್ರೆ ಉಡುಪಿಯೊಳಗೆ ಸಿಗಬೇಕು. ನಿಮ್ಮಂತವರು ಮನಸ್ಸು ಮಾಡಿದ್ರೆ ಒಂದು ಸೀಟ್ ತೆಗೆದುಕೊಂಡು ಕೊಡಬಹುದು. ಈ ವೀಕ್ಷಣೆಯನ್ನು ಮಾಡುವಂತ ವೀಕ್ಷಕರಲ್ಲಿ ವಿನಂತಿ ನಮಗೆ, ನಿಮ್ಮಲ್ಲಿ ನಮ್ಮ ರಕ್ಷಕ್ಕೆ ಸಹಾಯವನ್ನು ಮಾಡಿಕೊಳ್ಳಬಹುದು. ತಮ್ಮ ಆಶೀರ್ವಾದ ಬೇಕು ಮೇಡಮ್, ಅವಳು ಖಂಡಿತ ಯಶಸ್ವಿಯನ್ನು ಪಡೆಯುತ್ತಾಳೆ. ಸರಿ, ಥ್ಯಾಂಕ್ ಯು. ನಾನು ಮಾತಾಡ್ತಾ ಇದ್ದೆ. ಸರಿ, ಸಾಮಾನ್ಯವಾಗಿ ಮಕ್ಕಳಿಗೊಂದು ಆಟ ಇದೆಲ್ಲ ಆಡುವಂಥ ಪ್ರಾಯ ಇದು. ನೀವು ಯಾವುದಾದ್ರೂ ಆಟ ಆಡ್ತೀರಾ ಅಂದರೆ ಇಂಡೋರ್ ಗೇಮ್ಸ್, ನಿಮ್ಮಿಂದ ಸಾಧ್ಯವಾಗುವಂಥದ್ದು ಕ್ಯಾರಮ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಲೂಡೋ ಆಗಿರ್ಬೋದು, ಟೇಬಲ್ ಟೆನ್ನಿಸ್ ಆಡಲಿಕ್ಕೆ ಆಗಲಿಕ್ಕಿಲ್ಲ ತಮಗೆ, ಯಾವ ಆಟವನ್ನು ಎಲ್ಲಿ ಮೆಚ್ಚುತ್ತೀರಿ ನೀವು ಅಥವಾ ಇಷ್ಟಪಡ್ತೀರಿ? ನಾನು ಅಂದರೆ ಸಣ್ಣವಳಿದ್ದಾಗ ಹಾಲಿಡೇಸಲ್ಲಿ ಲೂಡೋ ಕ್ಯಾರಮ್ ಆ ಥರ ಆಡ್ತಿದ್ದೆ. ಈಗ ಹಾಗೆ ಆಟ ಚೆಸ್ ಎಲ್ಲಿಯಾದರೂ ಟ್ರೈ ಮಾಡಿದ್ದೆ? ಚೆಸ್ ಬರಲ್ಲ ನನಗೆ. ನಿಮ್ಗೆ ಬರೋಲ್ಲ ಸರಿ, ಅಥವಾ ಕಲೀಲಿಲ್ಲ ನೀವು? ಕಲೀಲಿಲ್ಲ ಸರಿ. ಸಾಮಾನ್ಯವಾಗಿ ಸಾಯನ್ಸ್ ಹೋಗುವವರು ಚೆಸ್ ಆಡ್ತಾರೆ. ಈ ನಿಮ್ಮ ತಮ್ಮ ಇದ್ದಾನೆ, ಅವನ ಒಡನಾಟ ಸ್ವಲ್ಪ ಹೇಳಿ. ಅವನು ತುಂಬ ಸಪೋರ್ಟ್ ಮಾಡ್ತಾನೆ. ಕಾಲೇಜ್ಗೆ ಹೋಗ್ಲಿಕ್ಕಿದ್ರೆ, ಸ್ಪೆಷಲ್ ಕ್ಲಾಸ್ ಇದ್ರೆ ಬೈಕಲ್ಲಿ ಡ್ರಾಪ್ ಮಾಡ್ತಾನೆ. ತುಂಬ ಸಪೋರ್ಟ್ ಮಾಡ್ತಾನೆ. ಸರಿ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ನಾನು ಮಂಜುನಾಥ್ ಭಟ್ ಅಂತ. ಗೊತ್ತಾಯ್ತು, ಕಾಲೇಜಿನ ಪ್ರಾಂಶುಪಾಲರು. ಪ್ರಾಂಶುಪಾಲರು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಿರಿಯಡ್ಕ. ಕೆಪಿಎಸ್ ಹಿರಿಯಡ್ಕ, ಇಲ್ಲಿನ ಪ್ರಾಂಶುಪಾಲರು. ನಿಮ್ಮ ಒಂದು ಹೆಮ್ಮೆಯ ಪ್ರೌಡ್ ಸ್ಟೂಡೆಂಟ್ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಸರಿ, ನಿಮ್ ಬಗ್ಗೆ ತುಂಬಾ ಹೇಳಿದ್ರು, ತುಂಬಾ ಕಾಳಜಿ ವಹಿಸ್ತಿದ್ರಿ, ಸ್ಕಾಲರ್ಶಿಪ್ಸ್ ಎಲ್ಲ ಸಿಗುವಂತೆ ಮಾಡಿದ್ರಿ, ವಿಶೇಷವಾಗಿ ಅವರ ಬಗ್ಗೆ ಕಾಳಜಿಯನ್ನ ನೀವು ವಹಿಸ್ತಾ ಇದ್ದೀರಿ ಎಂಬುದಾಗಿ. 2 ವರ್ಷ ತಾವು ನೋಡಿರಬಹುದು ಇವಳನ್ನು, ಗಮನಿಸಿರ್ಬೋದು.
ಅಲ್ಲ ಎರಡು ವರ್ಷ ನಾನು ಮೂರು ವರ್ಷದಿಂದನು ಅಲ್ಲಿರುವಾಗಿಂದನು ಅವಳನ್ನು ನೋಡ್ತಾನೆ ಇದ್ದೇನೆ. ಹೈಸ್ಕೂಲ್ ಅಲ್ಲಿ ನಮ್ಮಲ್ಲೇ ಮಾಡಿರೋದು ಅವಳು. ಹೌದು, ಹೈಸ್ಕೂಲ್ ನಲ್ಲಿ ಇರುವಾಗ ತಾವ ಅಲ್ಲಿದ್ರಿ? ಹೌದು, ನಾನು ಅಲ್ಲಿದ್ದೆ ಒಂದು ವರ್ಷ. ಹಾ ಸರಿ, ತಾವು ಮೂರು ವರ್ಷದಿಂದ ಗಮನಿಸಿದ್ದೀರಿ. ರಕ್ಷಾ ಕಾಲೇಜ್ ನಲ್ಲಿ ಹೇಗೆ ಲವಲವಿಕೆಯ ಸ್ಫೂರ್ತಿಯ ಹುಡುಗಿಯ? ಖಂಡಿತ ತುಂಬಾ ಸ್ವಾಭಿಮಾನ ಮತ್ತೆ ಅನುಕಂಪ ಸಹಾಯವನ್ನ ಬಯಸ್ತಾ ಇರ್ಲಿಲ್ಲ ಅವಳು. ಹಾ, ತನ್ನ ಕೆಲಸ ತಾನೇ ಮಾಡ್ಬೇಕು ಅಂತ ಒಂದ್ ರೀತಿಯ ಅಷ್ಟು ಸ್ವಾಭಿಮಾನದ ಹುಡುಗಿ ಅವಳು. ಹಾಗಾಗಿ ಅವಳಿಗೆ ಅದು ಛಲ ಇಟ್ಟುಕೊಂಡು ಸಾಧಿಸಿದಾಗ. ಹೈಸ್ಕೂಲ್ ನಲ್ಲಿ ಇರುವಾಗ್ಲೂ ಸಹಿತ ನಾವು ಗಮನಿಸ್ತಾ ಇದ್ವು ಅವಳೇನ. ಅವಾಗ್ಲೂ ನಮ್ಮ ಅಧ್ಯಾಪಕರಿಗೆಲ್ಲ ಅವಳ ಬಗ್ಗೆ ಅಷ್ಟು ಇದಿತ್ತು, ಒಂದ್ ಒಳ್ಳೆಯ ಅಭಿಪ್ರಾಯ ಇದ್ದರಿಂದ ಅವಳು ಇಲ್ಲೇ ಬರ್ತಾಳೆ, ನಮ್ಮಲ್ಲೇ ಬರ್ಲಿ, ನಮ್ಮಲ್ಲೇ ಪಿ ಯು ಸಿ ಅನ್ನು ಮುಂದುವರಿಸಲಿ ಅಂತ ಒಂದು ಆಸೆ ಎಲ್ಲರಲ್ಲೂ ಇತ್ತು. ಹಾಗಾಗಿ ಅವಳು ಇಲ್ಲೇ ಕಂಟಿನ್ಯೂ ಆದ್ಲು. ನಮ್ಮೆಲ್ಲರ ಒಂದು ಸಂಸ್ಥೆಯ ಹೆಸರನ್ನ ಒಂದು ಒಳ್ಳೆಯ ತಗೊಂಡು ಹೋಗಿದ್ದಾಳೆ. ನಿಮ್ಮ ಸಂಸ್ಥೆ ಹೆಸರನ್ನು ಉತ್ತುಂಗಕ್ಕೆ ಏರಿಸಿದಾಳೆ, ಕೀರ್ತಿ ಪತಾಕೆಯನ್ನು ಹಾರಿಸಿದಾಳೆ. ತಾವು ಸಹಿತ ಅದಕ್ಕೊಂದು ಮೆರುಗನ್ನ ಕೊಡ್ತಾ ಇದ್ದೀವಿ. ಇಂಥ ಒಂದು ಒಳ್ಳೆಯ ವಿದ್ಯಾರ್ಥಿನಿ ನಮ್ಮ ಸಂಸ್ಥೆಯಿಂದ ಬರ್ತಿದ್ದಕ್ಕೆ ತಮಗೂ ಸಹಿತ ನಾನು ಧನ್ಯವಾದವನ್ನು ಹೇಳ್ತೇನೆ ಮೊಟ್ಟ ಮೊದಲನೇದಾಗಿ. ಥ್ಯಾಂಕ್ ಯು ಸರ್. ಸರ್, ಅದೇ ರೀತಿಯಲ್ಲಿ ಅವರು ನಾನೀಗ ಪ್ರೋಗ್ರಾಮ್ ಅನ್ನು ನೋಡ್ತಾ ಇದ್ದೇವೆ. ನಮ್ಮಲ್ಲಿ ವಿಕಲಚೇತನರಿಗೆ ಅಂತ ಹೇಳ್ಕೊಂಡು ಸ್ಟೇರ್ ಕೇಸ್ ಎಲ್ಲ ಇದೆ ಎಲ್ಲ ಕಡೆನು ಸಹಿತ. ನಮ್ದು ಪ್ಲೇನ್ ಇದಲ್ಲ ನಮ್ಮ ಇನ್ಸ್ಟಿಟ್ಯೂಷನ್, ಬಟ್ ಅದನ್ನು ಸಹಿತ ಅವ್ರು ಬಳಸಿಕೊಳ್ಳದೇ ಅಷ್ಟು ತಾನೇ ಮೆಟ್ಲನ್ನು ಹತ್ಕೊಂಡು ಬರ್ತಾ ಇರುವಂತ ಹುಡುಗಿ. ಅದಕ್ಕೆಂದೇ ನಾನು ಕೆದಕಿ ಪ್ರಶ್ನೆಯನ್ನು ಕೇಳಿದ್ದೆ, ತಾವಾಗಿ ಹೋದ್ರ ಅಥವಾ ನೀವೇನಾದ್ರೂ ಸ್ಪೆಷಲ್ ವ್ಯವಸ್ಥೆ ಮಾಡಿದ್ದೀರಾ ಅಂತ ಹೇಳಿ. ಅದೇ ಸರ್ಕಾರಿ ಇನ್ಸ್ಟಿಟ್ಯೂಷನ್ ದಲ್ಲಿ ಎಲ್ಲ ಕಡೆ ನಮ್ಮಲ್ಲಿ ವಿಕಲಚೇತನರಿಗೆ ಅಂದ್ರೆ ನಮ್ಮಲ್ಲಿ ಎಲೆಕ್ಷನ್ ಬೂತ್ ಎಲ್ಲ ಇರುತ್ತಲ್ಲ, ಅಲ್ಲಿಕ್ಕೆ ಅಂತ ಹೇಳ್ಕೊಂಡು ಆ ರೀತಿಯ ಸೌಲಭ್ಯ ಇದ್ದೇ ಇದೆ. ಅವಳು ಬಳಸ್ತಾನೆ ಇದೆ. ನಾನೇ ಎಷ್ಟೋ ಸಲ ಅವಳಿಗೆ ಕೇಳುತ್ತಿದ್ದೆ ಯಾಕಮ್ಮ ಆ ಕಡೆಯಿಂದ ಬರ್ಬೋದು. ಇಲ್ಲ ಸರ್, ನಾನು ಮೆಟ್ಲತ್ತಿ ಯೂಸುವಲ್ ಸ್ಟೂಡೆಂಟ್ಸ್ ಹಾಗೆ ಅವರು ಮೆಟ್ಲು ಹತ್ತುಕೊಂಡೇ ಬರುವಂತ ಅವಳು. ಸರಿ ಸರಿ ಸರಿ. ಬೇರೆ ಏನಾದ್ರು ಆಕ್ಟಿವಿಟೀಸ್ ನಲ್ಲಿ ಇಲ್ಲ ಸರ್ ತಾವು ಗಮನಿಸಿದ್ರ? ಡ್ರಾಯಿಂಗ್ ಮತ್ತೆ ಕ್ರಾಫ್ಟ್ ಮಾಡುವಂತದ್ದು, ಇತರ ಚಟುವಟಿಕೆಗಳು ತಾನು ಭಾಗವಹಿಸಬೇಕು ಹೇಳುವಂತದ್ದು, ಪ್ರೈಸ್ ಪಡಿತಾ ಇದ್ಲು, ಮತ್ತೆ ಪುಸ್ತಕ ಓದಿ ಬಹುಮಾನ ಗೆಲ್ಲಿ ಅಂತ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ, ಅದ್ರಲ್ಲಿ ಪ್ರೈಸ್ ತಗೊಂಡಿದ್ಲು. ನಮ್ಮಲ್ಲಿ ಬುಕ್ಸ್ ಫೇರ್ ಮಾಡ್ತೇವೆ ನಾವೊಂದು ಪುಸ್ತಕ ಮೇಳ ಅಂತ, ಅಲ್ಲಿ ಸಹಿತ ಅವಳು ತಗೊಂಡಿದ್ಲು ಪ್ರೈಸ್ ಅನ್ನ. ಹೌದೌದು. ಪೋಷಕರು ಅಷ್ಟೇ ತುಂಬಾ ಸಹನಶೀಲರು ಒಂದ್ ರೀತಿಯಾಗಿ, ತಂದೆ ತಾಯಿ ಇಬ್ರು ಅಷ್ಟೇ. ಇಲ್ಲಿ ನಮ್ಮೊಂದಿಗೆ ನಿಮ್ಮ ವಿದ್ಯಾರ್ಥಿನಿ ಇದ್ದಾರೆ, ಅವರ ಪೋಷಕರು ಇದ್ದಾರೆ, ತಾವು ನೇರವಾಗಿ ಮಾತಾಡಬಹುದು ಅವರ ಹತ್ರ. ಖಂಡಿತ ಖಂಡಿತ. ಹಲೋ ರಕ್ಷಾ, ಕಂಗ್ರಾಟ್ಸ್ ಸರ್, ಖುಷಿ ಆಯ್ತು. ಥ್ಯಾಂಕ್ ಯು. ಒಂದು ಪಿ ಯು ಸಿ ಎಲ್ಲ ಹುಡುಗರಿಗೆ ಒಂದು ಮಾದರಿಯಾಗಿ ಒಂದು ಸಾಧನೆಯನ್ನ ಮಾಡಿ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಹೆಸರನ್ನ ತಂದಿದ್ದೀರಿ ಸಂಸ್ಥೆಗೆ, ನಿಮ್ಮ ಪೋಷಕರಿಗೆ ಹೆಚ್ಚಿನದಾಗಿ. ಇದನ್ನೇ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನುವಂಥದ್ದು ನನ್ನ ಇದು. ನೀನು ಮಾಡ್ತೀಯಲ್ಲಂತ ಒಂದು ಭರವಸೆ ಸಹಿತ ನಮಗಿದೆ, ಸಾಧಿಸುವಂತ ಒಂದು ಛಲ ನಿನ್ನ ಹತ್ರ ಇದೆ. ಮತ್ತೆ ಬಹಳ ಮುಖ್ಯವಾಗಿ ತುಂಬಾ ಸರಳತೆ ಇದೆ ಅವಳ ಹತ್ರ. ಹೌದೌದು, ಸರಳ ಇದ್ರವಳು. ಅಂದ್ರೆ ಚಿತ್ತಪ್ರಜ್ಞಾನ ಒಂದು ರೀತಿಯಿಂದ ಹೇಳ್ತೇವಲ್ಲ ನಾವು, ಏರೋದಿಲ್ಲ ಕೆಳಗೆ ಬರೋದಿಲ್ಲ ಆ ರೀತಿಯಲ್ಲಿ ಸಹಜ ಇದ್ರಲ್ಲೇ ಇರ್ತಿದ್ಲು ಅವಳು ನಿತ್ಯ ಇರಲು ಸಹಿತ ಯಾವ್ದ್ರಲ್ಲೂ. ಸರಿ, ನಾನು ಕೂಡ ಗಮನಿಸಿದ್ದೇ ಒಂದು ಸುಮಾರು ಒಂದು 30-40 ನಿಮಿಷದಲ್ಲಿ ಅನುಕಂಪವನ್ನ ಗಳಿಸುವುದಿಲ್ಲ ಅವಳು. ಇಲ್ಲ ಸ್ವಾಭಿಮಾನ ಸರ್. ತಾವೊಂದು ಪ್ರಾಂಶುಪಾಲರಾಗಿ ಇಂಥ ಒಂದು ಮಕ್ಕಳು ಸಾಧನೆ ಮಾಡುತ್ತಿರುವಾಗ, ನಮ್ಮಂತ ಮಕ್ಕಳು ಅಂದ್ರೆ ಫಿಸಿಕಲ್ ಮೆಂಟಲಿ ಸರಿ ಇರುವಂತ ಮಕ್ಕಳು ಸಾಧನೆಯಲ್ಲಿ ಹಿಂದುಳಿತಾರೆ ಅಥವಾ ಒಂದು ನಿರಾಶಾದಾಯಕ ಮನೋಭಾವನ ಬೆಳೆಸ್ಕೊಳ್ತಾರೆ, ಆಶಾಭಾವನೆ ಇರುವುದಿಲ್ಲ, ಅಂತವರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ ಸರ್? ನಾನು ಹೇಳೋದಷ್ಟೇ, ಇಂಥವ್ರು ಮಾದರಿ ಆಗ್ತಾರೆ. ಇವರು ತಿಳ್ಕೊಂಡು ಸಮಾಜದಲ್ಲಿ ನೀವೊಂದು ಒಳ್ಳೆ ವ್ಯಕ್ತಿ ಆಗಲಿಗೆ ಬಯಸಿ ಅಂತ ಹೇಳ್ತೇವೆ. ನಮ್ಗೀಗ ಈ ವರ್ಷ ಫಸ್ಟ್ ಇಯರ್ ಮುಗಿದ ಒಂದು ಹುಡುಗ ಹಾಗೆ, ಅವನಿಗೆ ಎರಡು ಕಣ್ಣು ಸಹಿತ ತುಂಬಾ ಡಲ್ ಇದ್ದಿದೆ. ಅವನು ಅಷ್ಟೇ, ಆರ್ಟ್ಸ್ ಇನ್ನ ತಗೊಂಡಿದ್ರು ಸಹಿತ ಹೆಚ್ಚು ಓದ್ಬೇಕು ಅನ್ನುವಂತ ಒಂದು ಇದಿರುವಂತವನು. ಇವರಿಗೆಲ್ಲ ನಾವು ಆವಾಗ ಸಿಕ್ಕಿದಾಗೆಲ್ಲ ಒಂದು ಟೈಮ್ ಸಿಕ್ಕಿದಾಗ ಅವರಿಗೆ ಹೇಳ್ತಾ ಇರ್ತೇವೆ, ನೀವು ಒಂದು ಸಮಾಜದಲ್ಲಿ ಒಂದು ಮುಂಚೆ ಬಂದಾಗ ಇದರವರಿಗೆ ಮಾದರಿ ಆಗಿರ್ತೀರಿ ಅನ್ನುವಂತ ಇದನ್ನ ಹೇಳ್ತೇವೆ ನಾವು. ಹಾಗೆ ನಮ್ಮ ಈ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿರುವಾಗ, ನಾವು ಸಂಸ್ಥೆಯಲ್ಲಿರುವಾಗ ಹಲವಾರು ರೀತಿ ಈ ರೀತಿಯ ಇವರನ್ನು ನೋಡ್ತೇವೆ. ಆದ್ರೆ ಇವತ್ತು ಬಹಳ ವಿಶೇಷವಾಗಿ ಈಗ ವಿಜ್ಞಾನ ವಿಭಾಗದಲ್ಲಿ ಪ್ರಾಯೋಗಿಕ ಇದನ್ನ ತಗೊಂಡು ಒಂದು ವಿಕಲಚೇತನಾಗಿಯೋ ಪ್ರಾಯೋಗಿಕ ಪರೀಕ್ಷೆ ಇರುವಂತ ಒಂದು ಇದನ್ನ ತಗೊಂಡು ವಿಷಯವನ್ನ ತಗೊಂಡು
ಅದರಲ್ಲಿ ಸಾಥ್ ತೋರಿಸಿದಂತದ್ದು ಇನ್ನು ಹೆಚ್ಚಿನ ಇದು. ಅದು ಕೂಡ ಕೋಚಿಂಗ್ ಟ್ಯೂಷನ್ ತೆಗೆದುಕೊಳ್ಳದೆ ಯಾವುದೇ ರೀತಿಯ ತಗೊಳ್ಳದೇನೆ. ಹೌದು, ಹಾಗಾಗಿ ಅಭಿನಂದನೆಗಳು ತಮಗೆ ಮತ್ತು ತಮ್ಮ ಫ್ಯಾಕಲ್ಟಿಗೆ. ಸೈನ್ಸ್ ನಲ್ಲಿ ಯಾರು ಎಲ್ಲ ಉಪನ್ಯಾಸಕರಿದ್ದಾರೆ ಅವರಿಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಸರ್ಕಾರಿ ಶಾಲೆಯಲ್ಲಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಾಧನೆ ಮಾಡಲಿಕ್ಕೆ ಒಂದು ನಿಮ್ಮ ಸಂಸ್ಥೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಾರಣವಾಗಿದೆ ಸರ್. ಹ್ಯಾಟ್ಸ್ ಆಫ್ ಟು ಯು. ಸರಿ ಸರಿ, ನಮ್ಮೊಂದಿಗೆ ಮಾತನಾಡೋದಕ್ಕೆ ಧನ್ಯವಾದಗಳು ಸರ್. ಸರಿ ರಮೇಶ್ ಸರ್, ಈಗ ಎಜುಕೇಷನ್ ಅನ್ನು ಕೊಟ್ರಿ, ನಿಮ್ಮಿಂದ ಎಷ್ಟು ಸಾಧ್ಯವಿದೋ ಅಷ್ಟು ಕೊಟ್ರಿ, ಹಲವಾರು ಸಹಾಯವನ್ನು ನಿಮಗೆ ಮಾಡಿದ್ದಾರೆ. ಯಶ್ಪಾಲ್ ಸುವರ್ಣರವರು ಕೂಡ ಮತ್ತು ಲಾಲಾಜಿ ಮೆಂಡನ್ ಕಾಪು ಶಾಸಕರು ತಮಗೆ ತಮ್ಮ ಮನೆಗೆ ಬಂದು, ತಮ್ಮ ನಿವಾಸಕ್ಕೆ ಬಂದು ರಕ್ಷಣೆಗೆ ಅಭಿನಂದನೆ ಸಲ್ಲಿಸಿದೆ. ಈ ನಿಟ್ಟಿನಲ್ಲಿ ಅವಳ ಮುಂದಿನ ವಿದ್ಯಾಭ್ಯಾಸದಲ್ಲಿ ತಮಗೇನಾದರೂ ಆಸೆ ಇದೆಯಾ? ನಮ್ಮ ಮಾಧ್ಯಮದ ಮೂಲಕ ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ? ಇವತ್ತು ಶಾಸಕರು ಬಂದಾಗ ನಾವು ಅವರಿಗೆ ಒಂದು ಮನವಿ ಕೊಟ್ಟಿದ್ದೇವೆ. ನಮ್ಮ ಹುಡುಗಿಗೆ ನಮಗಿಂತ ದೂರ ಇರುವುದು ನಮಗೆ ಇಷ್ಟ ಇಲ್ಲ. ನಮ್ಮ ಕಣ್ಣ ಮುಂದೆ ಆಚೆ ಹೋಗ್ತಾ ಇರಬೇಕು. ದೂರ ಹಾಕಿ ಹಾಸ್ಟೆಲ್ ಹಾಕಿದರೆ ನಮಗೆ ಡೈಲಿ ಹೋಗಿ ಬರಲಿಕ್ಕೆ ಆಗೋಲ್ಲ. ನಾವು ಡೈಲಿ ಅವಳನ್ನು ನೋಡೋ ಹಾಗೂ ಇರಬೇಕು. ಡೈಲಿ ದಿನಕ್ಕೊಂದು ಒಂದು ಸಲ ಆದರೆ ಅವಳು ಹೋಗಿ ಮಾತಾಡಿ ಬರಬೇಕು. ಹಾಗಾಗಿ ನಮಗೆ ಇಲ್ಲಿ ಉಡುಪಿ ಮಣಿಪಾಲದಲ್ಲಿ ಅವಳಿಗೆ ಸೀಟ್ ಸಿಕ್ಕಿದರೆ ತುಂಬ ಖುಷಿ. ಅದಕ್ಕೋಸ್ಕರ ಅವರಿಗೆ ಒಂದು ಮನವಿ ಕೊಟ್ಟಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಹಾಗೆ ನಮಗೆ ಇಲ್ಲಿ ಮಣಿಪಾಲ ಉಡುಪಿಯಲ್ಲಿ ಸೀಟ್ ಸಿಕ್ಕಿದರೆ ತುಂಬ ಖುಷಿ. ಸರಿ, ನಾವು ಸಂಪರ್ಕದಲ್ಲಿ ಇದ್ದೇವೆ, ಕರೆ ಬಂದಾಗ ತುಂಬ ಮಾತನಾಡಿಕೊಳ್ಬೋದು ಅವರ ಹತ್ರ. ಸರಿ, ರಕ್ಷಣ ಹತ್ರ ನಾನು ಮುಂದುವರಿಸ್ತೇನೆ. ಸಾಮಾನ್ಯವಾಗಿ ಸೈನ್ಸ್ ವಿದ್ಯಾರ್ಥಿಗಳು ಓದು ಬಿಟ್ಟು ಬೇರೆ ಏನು ಮಾಡುವುದಿಲ್ಲ ಅಂತೇಳಿ ಒಂದು ಆರೋಪ ಇದೆ ಸೈನ್ಸ್ ವಿದ್ಯಾರ್ಥಿಗಳಿಗೆ. ದೇ ಆರ್ ಓನ್ಲಿ ಸ್ಟಡಿ ಓರಿಯೆಂಟೆಡ್, ಓನ್ಲಿ ಲೆಸನ್ ಓರಿಯೆಂಟೆಡ್, ನಾಟ್ ಇನ್ ಅದರ್ ಆ್ಯಕ್ಟಿವಿಟೀಸ್, ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲಿ ಇಲ್ಲ ಅಂಥೇಳಿ. ನೀವೇನು ಮೊಬೈಲ್ನಲ್ಲಿ ಆಗಲಿ ಲೈಬ್ರೇರಿಯಲ್ಲಿ ಆಗಲಿ ಟೈಮ್ ಮಾಡಿದ್ದುಂಟು ಅದರ್ ದ್ಯಾನ್ ನಿಮ್ಮ ಸ್ಟಡೀಸ್? ನೀವು ಏನು ಬೇರೆ ಇದರಲ್ಲಿ ಆ್ಯಕ್ಟಿವಿಟೀಸ್ನಲ್ಲಿ ಇದ್ದೀರಿ? ಹಾಗೇನಿಲ್ಲ, ಬೇರೆ ಆ್ಯಕ್ಟಿವಿಟೀಸಲ್ಲಿ ಸಹ ನಾವಿದ್ದೇವೆ. ಲೈಬ್ರರಿಗೆ ಸಹ ಹೋಗಿ ಬುಕ್ಸ್ ಓದ್ತಿದ್ವಿ, ಮತ್ತು ಫ್ರೆಂಡ್ಸ್ ಜೊತೆ, ಆಮೇಲೆ ಮೊಬೈಲ್ ಸಹ ಯೂಸ್ ಮಾಡ್ತಿದ್ವಿ, ಟಿ ವಿ ಸಹ ನೋಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಓದುವ ಟೈಮಲ್ಲಿ ಓದ್ತಿದ್ವಿ ಮೊಬೈಲ್. ಹಾಗಾದ್ರೆ ಆರೋಪ ಸುಳ್ಳು, ಸೈನ್ಸ್ ವಿದ್ಯಾರ್ಥಿಗಳು ಬೇರೆ ಆಕ್ಟಿವಿಟೀಸ್ನಲ್ಲಿ ಇಲ್ಲ ಅಂತ ಹೇಳೋದು ಸುಳ್ಳು? ಸುಳ್ಳು, ಕಡಾಖಂಡಿತವಾಗಿ ಸುಳ್ಳು. ನೀವು ನೆಗಡಿಕೊಂಡು ಸುಳ್ಳು ಹೇಳ್ತೀವಿ, ಸ್ವಲ್ಪ ಗಟ್ಟಿಯಾಗಬೇಕು ನೀವು. ಸರಿ, ನಾನು ಇದು ಯಾಕೆ ಹೇಳಿದೆ ಅಂತ ಹೇಳಿದರೆ, ನಮ್ಮ ಪೋಷಕರಿಗೆ ಒಂದು ರೀತಿಯ ಇದೇ ಇರುತ್ತೆ. ಏನಂತ ಹೇಳಿದರೆ, ಸೈನ್ಸ್ ತಗೊಂಡ ನನ್ನ ಮಗ ನನ್ನ ಮಗಳು ಬೇರೆ ವಿಚಾರದಲ್ಲಿ ಇರುವುದಿಲ್ಲ, ಕಳಿಸುವುದಿಲ್ಲ ಅಂತೇಳಿ. ನಿಮಗೆ ಯಾಕೆ ಪ್ರಶ್ನೆ ಕೇಳಿದೆ ಅಂತ ಹೇಳಿದರೆ, ಓದುವಾಗ ಓದ್ತೀರಿ ಅಂತೇಳಿ ಹೇಳಿದ್ರಿ ನೀವು. ಆವಾಗ ಮಾತಾಡುವಾಗ ಹೇಳಿದ್ರಿ 5 ಗಂಟೆಗೆ ಹೇಳ್ತಿದ್ದೆ ಅಂತೇಳಿ. 24 ಗಂಟೆಗಳಲ್ಲಿ ಎಷ್ಟು ಸಮಯ ಓದಿಗಾಗಿ ಮೀಸಲಿಡ್ತಿದ್ರಿ? ಒಂದು 3-4 hours, ಸಂಜೆ 1-2 hours, ಬೆಳಿಗ್ಗೆ 1 hour ಹಾಗೆ. ಬೆಳಿಗ್ಗೆ 1 ಗಂಟೆ 1 ಗಂಟೆ, ಮತ್ತೆ ಉಳಿದಾಗ ಡ್ರಾಯಿಂಗ್ ಮಾಡುದು, ಆಮೇಲೆ ಬರೆಯುವುದು, ಟಿವಿ ನೋಡುದು, ಹಾಗೆ ಮಾಡ್ತಿದ್ವಿ. ಅದು ಬಿಟ್ಟು ಬೇರೆ ಏನಾದರೂ ಮಾಡಿದರೆ ನೀವು, ರಂಗೋಲಿ ಹಾಕುವಂಥದ್ದು ಅಥವಾ ಅಡುಗೆ ಮಾಡುವಂಥದ್ದು ಇದಂಥದ್ದು, ಇದರಲ್ಲಿ ಏನಾದರೂ ಹೋಗಿದ್ದೀರಾ? ಹಾಂ, ರಂಗೋಲಿ ಹಾಕೋದೆಲ್ಲ ಮಾಡ್ತೇವೆ, ಆದರೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಅಡುಗೆ ಸಹ ಅಡುಗೆ ಮಾಡಿ ಗೊತ್ತಿಲ್ಲ, ರಂಗೋಲಿ ಎಲ್ಲ ಹಾಕ್ತೇವೆ ಆದರೆ ಅಷ್ಟು ಚೆಂದ ಮಾಡಿ ಗೊತ್ತಿಲ್ಲ. ಅಡುಗೆ ಟ್ರೈ ಮಾಡಿದ್ದುಂಟಾ? ಎಲ್ಲಿಯಾದರೂ ಚಹಾ ಮಾಡೋದು, ಶರ್ಬತ್ ಮಾಡೋದು? ಹಾಂ, ಆ ಥರ ಮಾಡಿದ್ದೇನೆ. ಅಮ್ಮನ ಹತ್ರ ಕೇಳಿ ಕೇಳಿ ಮಾಡ್ತೇನೆ, ನಾನೇ ಮಾಡಲಿಕ್ಕೆ ಹೋಗಲ್ಲ. ಅಮ್ಮ ಯಾವ ರೀತಿಯಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಹಾಂ, ಅವ್ರು ಚೆಂದ ಸಪೋರ್ಟ್ ಮಾಡ್ತಾರೆ. ಬೆಳಿಗ್ಗೆ ಕಾಲೇಜ್ ಹೋಗುವಾಗ ಎಲ್ಲ ರೆಡಿ ಮಾಡಿ ಕಳಿಸ್ತಾರೆ, ಆಮೇಲೆ ಚೆಂದ ಮಾಡಿ ಓದು ಅಂತ ಹೇಳ್ತಾರೆ. 90 marks, ನಂಗೆ 90 ತೆಗಿಬೇಕಂತಿತ್ತು, ನಿನ್ನಿಂದ ಆಗ್ತದೆ ಅಂತ ಸಪೋರ್ಟ್ ಮಾಡಿದ್ದಾರೆ, ಚೆಂದ ಮಾಡಿ ಹೇಳಿದ್ದಾರೆ. ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಬೇರೆಯವ್ರ ಹತ್ರ ಕೇಳಿ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಮತ್ತು ನಿಮ್ಮ ಕುಟುಂಬಸ್ಥರು, ನೆರೆಮನೆಯವರು ಯಾವ ರೀತಿಯ ಸ್ಫೂರ್ತಿಯ ಮಾತುಗಳನ್ನು ಆಡ್ತಾರೆ? ಹಾಂ, ಅವ್ರು ಸಹ ತುಂಬ ಸಪೋರ್ಟ್ ಮಾಡಿದರು. ನನ್ನನ್ನು ಯಾವತ್ತೂ ಹ್ಯಾಂಡಿಕ್ಯಾಪ್ ಅಂತ ನೋಡಿರಲಿಲ್ಲ ಯಾರು. ಚಂದ ಮಾಡಿ ಓದು, ಒಳ್ಳೆ ಕೆಲಸ ಸಿಗ್ತದೆ ಅಂತ ಎಲ್ಲ ಹೇಳ್ತಿದ್ರು.
ಹಾಗೆ ಈಗ ಸರ್ಕಾರಿ ಉದ್ಯೋಗಕ್ಕೆ ಹೋಗಬೇಕೆಂಬ ಆಸೆ ನಿಮಗೆ. ಸರ್ಕಾರಿ ಉದ್ಯೋಗಕ್ಕೆ ಟ್ರೈ ಮಾಡುವವರು ಬಹಳ ಕಡಿಮೆ ನಮ್ಮ ಕರಾವಳಿಯವರೆಲ್ಲ, ಎಲ್ಲ ಪ್ರೈವೇಟ್ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಹೋಗುವವರು. ಈ ಸರ್ಕಾರಿ ಸಂಸ್ಥೆಗೆ ಸೇರಿ ಏನು ಸಾಧನೆ ಮಾಡಬೇಕಂತ ನಮ್ಮ ತಲೆಯಲ್ಲಿದೆ? ಸರ್ಕಾರಿ ವ್ಯವಸ್ಥೆ ಸರಿ ಇಲ್ವಾ, ಸರಿ ಮಾಡಬೇಕೆಂಬ ಆಸೆ ಉಂಟಾ, ಅಥವಾ ನಿಮ್ಮಂಥವರಿಗೆ ಸ್ಫೂರ್ತಿಯಾಗಿ ನಿಂತ್ಕೊಂಡು ಅವರ ಕೆಲಸಗಳನ್ನು ಮಾಡುವಲ್ಲಿ ಬೆನ್ನುಲಾಬಿ ನಿಲ್ಬೇಕಂತೇಳಿ ಉಂಟಾ? ಹಾಗೇನಿಲ್ಲ, ಬೇರೆಯವರಿಗೆ ಹೆಲ್ಪ್ ಮಾಡ್ಬೋದು ಗೌರ್ಮೆಂಟ್ ಕಾಲೇಜಲ್ಲಿದ್ದರೆ, ಗೌರ್ಮೆಂಟ್ ಜಾಬಲ್ಲಿದ್ದರೆ. ಅದಕ್ಕೆ ಸರಿ, ಒಟ್ಟಿನಲ್ಲಿ ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ತಮ್ಮ ಇಷ್ಟೆಲ್ಲ ನಿಮಗೆ ಸಹಾಯವನ್ನೆಲ್ಲ ಮಾಡ್ತಾರೆ, ಸ್ಫೂರ್ತಿಯನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿಯೇ ನೀವು ಸಾಧನೆಯನ್ನು ಮಾಡಿ ಹಿಂದಕ್ಕೆ ತೋರಿಸಿದೆ, 93% ನಿಮಗೆ ಬಂದಿದೆ. ಒಂದು ಒಳ್ಳೆಯ ಕಾಲೇಜ್ ನಿಮಗೆ ಸಿಗಲಿ ಅಂತೇಳಿ ನಾನು ಬೇಡುತ್ತೇನೆ, ಆಶಿಸ್ತೇನೆ, ಮತ್ತು ಅದು ಆಗತ್ತೆ ಅಂತೇಳಿ ನನಗೂ ಕೂಡ ಒಂದು ಭರವಸೆ ಇದೆ. ಕೊನೆಯ ಒಂದು ನಿಮಿಷ ಇದೆ ರಮೇಶ್ ನಾಯ್ಕ್, ಇಂಥ ಮಕ್ಕಳನ್ನು ಪಡೆದವರು ತುಂಬ ಮಂದಿ ಇದ್ದಾರೆ ಸರ್, ನೀವು ಮಾತ್ರ ಅಂತಲ್ಲ, ಟಿ ವಿ ನೋಡುವವರು ಅಥವಾ ಈ ಕಾರ್ಯಕ್ರಮವನ್ನು ನೋಡುವವರು ತುಂಬ ಮಂದಿ ಇದ್ದಾರೆ. ಅವರಲ್ಲಿ, ಅವರ ಕುಟುಂಬದಲ್ಲಿ ಅಥವಾ ಅವರ ಮನೆಯಲ್ಲಿ ಕೂಡ ಇಂಥ ಮಕ್ಕಳು ಇರ್ಬೋದು. ತಾವು ಒಂದು ಜ್ವಲಂತ ಉದಾಹರಣೆಯಾಗಿ ಒಂದು ಮಗಳನ್ನು ಬೆಳೆಸುವ ರೀತಿಯಲ್ಲಿ ಉಳಿದವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಇಂಥ ಮಕ್ಕಳು ಇರುವ ಪೇರೆಂಟ್ಸ್ಗಳಿಗೆ? ಇಂಥ ಮಕ್ಕಳು ಇದ್ದ ಪೇರೆಂಟ್ಸ್ ಅವರು ಈ ನಮ್ಮ ಮಗಳನ್ನು ನೋಡಿ ಕಲಿಬೇಕು, ಯಾವ ನಮ್ಮ ಅಂಗವಿಕಲರು ಇದ್ದರೂ ಕೂಡ ಯಾವುದರಲ್ಲಿ ಕಡಿಮೆ ಇಲ್ಲ ಅಂತ ಸಾಧಿಸಿ ತೋರಿಸಿದ್ದಾಳೆ. ಹಾಗೆ ಬೇರೆ ಮಕ್ಕಳು ಕೂಡ ಸಪೋರ್ಟ್ ಮಾಡಿದೆ, ಮನೆಯವರು ಸಪೋರ್ಟ್ ಮಾಡಬೇಕು, ನೀನು ಹೀಗೆ ಸಾಧಿಸಬೇಕು, ಹೀಗೆ ಮಾಡಬೇಕು ಅಂತ ಹೇಳಿದೆ. ಖಂಡಿತ ಮುಂದೆ ಬರ್ತಾರೆ ಮಕ್ಕಳು, ಮಕ್ಕಳು ಇಂಥ ಮಕ್ಕಳಿಗೆ ಹೆತ್ತವರಿಂದ ತುಂಬ ಸಪೋರ್ಟ್ ಬೇಕು. ಸರಿ ರಕ್ಷ, ಕೊನೆಯಲ್ಲಿ ಏನು ನಮಗೊಂದು ಬರೀಬೇಕು, ನೀನು ಬರೀಬೇಕು ಅಂತೇಳಿ ನನಗೊಂದು ಆಸೆ ಇದೆ, ಏನಾದರೂ ಬರೀಲಿಕ್ಕಿದ್ರೆ ಬರೆದು ಬಿಡು. ಸರಿ, ಅವರು ಬರೀತಿರುವಾಗ ರಮೇಶ್ ರೀ ಕೊನೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ನಾನು ನಿಮಗೆ. ಅವರಿಗೆ ಈಗ ಇಂಜಿನಿಯರಿಂಗ್ ಕಲಿಯಬೇಕು ಅಥವಾ ಮುಂದೆ ಪಿ ಎಚ್ ಡಿ ಮಾಡಬೇಕು ಎಂಬ ಒಂದು ಆಸೆ ಇದ್ದರೆ ಎಷ್ಟುವರೆಗೆ ಕಲಿಯಬೇಕು, ಅಷ್ಟುವರೆಗೆ ಸಪೋರ್ಟ್ ಮಾಡ್ತೀರಾ ನೀವು? ಮಾಡ್ತೇವೆ, ಅವಳು ಎಷ್ಟು ವರ್ಷದ ತನಕ ಕಲಿತಾಳೆ ಅಷ್ಟು ತನಕ ನಾವು ಸಪೋರ್ಟ್ ಮಾಡ್ತೇವೆ. ಆ್ಯಕ್ಚುಲಿ ಅವಳಿಗೆ ಕಂಪ್ಯೂಟರ್ ಸೈನ್ಸ್ ತಗೊಳ್ಳಿಕ್ಕೆ ಹೇಳಿದೆ ಅಂದರೆ ನಾವು ಕೂಡ ಸಪೋರ್ಟ್ ಮಾಡ್ತಿದ್ದೆ, ಯಾಕಂದರೆ ಬೇರೆ ಇದರಲ್ಲಿ ಅವಳಿಗೆ ಆಚೆ ಓಡಾಡಿಕೊಂಡು ಕೆಲಸ ಮಾಡುವಾಗ ಇಲ್ಲ, ಕಂಪ್ಯೂಟರ್ ಸೇಕೊಂಡು ಅದೇ ಕೂತ್ಕೊಂಡು ಕೆಲಸ ಮಾಡ್ಬೋದು ಅಂತ ನಮಗೆ ಅನಿಸ್ತು. ಅದಕ್ಕೆ ನಾವು ಕೂಡ ಅವಳಿಗೆ ಅದೇ ಸಪೋರ್ಟ್ ಮಾಡ್ತಿದ್ದೇವೆ. ಸರಿ, ಸಾಕು ಸಾಕು. ಸರಿ, ಪ್ರಿಯ ವೀಕ್ಷಕರೇ, ಒಂದು ಕೈಯನ್ನು ಬಳಸ್ಕೊಳ್ಳೋದು, ಬಲಕೈ ಇಲ್ಲದೆ ಎಡಗೈಯನ್ನು ಬಳಸಿಕೊಂಡು ಇಷ್ಟು ಚಂದ ಹ್ಯಾಂಡ್ ರೈಟಿಂಗ್ನಿಂದ ಅವರು ಬರೆದಿದ್ದಾರೆ. ಏನು ಖುಷಿ ಬಂದದ್ದು ಬರೀಲಿ ಅಂತೇಳಿ ನಾನು ಎಣಿಸಿದ್ದೆ ಅವರ ಹೆಸರು ಬರೀತಾಳೆ ಅಂತೇಳಿ. ಹೆಸರನ್ನು ಅಚ್ಚಳಿಯದೆ ಮೂಡಿಸಿದ್ದಾರೆ, ಆದರೆ ದೈಜ್ ವರ್ಲ್ಡ್ ಅಂತೇಳಿ ಬರೆದಿದ್ದಾರೆ. ಇಷ್ಟು ಒಳ್ಳೆ ಹ್ಯಾಂಡ್ ರೈಟಿಂಗ್ ಇದೆ ರಕ್ಷಣದ್ದು. ಸರಿ, ಆತ್ಮೀಯ ವೀಕ್ಷರೇ, ನಮ್ಮೊಂದಿಗಿದ್ದರು ರಕ್ಷಾ ನಾಯಕ್. ಬಲಗಾಲು ಬಲಗೈ ಕಳೆದುಕೊಂಡು ಎಡಗೈ ಮತ್ತು ಎಡಕಾಲಿನಲ್ಲಿ ನಿಂತುಕೊಂಡು ವಿಜ್ಞಾನ ವಿಭಾಗದಲ್ಲಿ, ಪಿ ಸಿ ಎಂ ಇ ವಿಭಾಗದಲ್ಲಿ 600 ಅಂಕಗಳಿಗೆ 558 ಅಂಕಗಳನ್ನು ಪಡೆದು 93% ಪಡೆದಂಥ ಸಾಧಕಿ. ಮುಂದಕ್ಕೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಬೇಕೆಂಬ ಆಸೆ ಅವರಿಗಿದೆ. ಸಾಕಷ್ಟು ಮಂದಿ ಕರೆ ಮಾಡಿ ತಮ್ಮ ಆಶೀರ್ವಾದಗಳನ್ನು ಕೊಟ್ಟದ್ದಿದೆ. ತಮಗೆಲ್ಲರೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಬಹಳ ಚೆನ್ನಾಗಿ, ಯಾವುದೇ ಮುಚ್ಚು ಮರೆ ಇಲ್ಲದೆ ಬಂದಂಥ ಏನು ಆ ಫೀಲಿಂಗ್ಸ್ಗಳನ್ನು ಅದುಮಿಟ್ಟುಕೊಂಡು ಚೆನ್ನಾಗಿ ರಮೇಶ್ ಸರ್ ತಾವು ಮಾತನಾಡಿದಿರಿ ಒಬ್ಬ ತಂದೆಯ ನಿಲುವಿನಿಂದ. ರಕ್ಷಾ, ಭಾಳ ಲವಲವಿಕೆಯಿಂದ ನೀವು ನಮ್ಮೊಂದಿಗೆ ಚರ್ಚೆ ಮಾಡಿದಿರಿ, ಮಾತುಕತೆ ಮಾಡಿದಿರಿ, ಮತ್ತು ಬಂದಂಥ ಕರೆ ಮಾಡಿದಂಥ ಸನ್ಮಿತರಲ್ಲಿ ಮಾತನಾಡಿದಿರಿ. ತಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ, ಇಬ್ಬರಿಗೂ ಕೂಡ ವಂದನೆಗಳು. ಆ್ಯಂಡ್ ಆಲ್ ದಿ ಬೆಸ್ಟ್ ದೈಜಿ ವರ್ಲ್ಡ್ ಸ್ಟುಡಿಯೋ ವತಿಯಿಂದ ತಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸರ್ವ ಶುಭವನ್ನು ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.